ನಮಸ್ಕಾರ ಇದು ಸೋಣ ನ್ಯೂಸ್ ಮೊದಲಿಗೆ ಹೆಡ್‌ಲೈನ್ಸ್ ಮಂಡ್ಯ ಜಿಲ್ಲೆಯಲ್ಲಿ ಮೊಳಗಿದ ರೈತರ ಕ್ರಾಂತಿ ಕಹಳೆ ಸರ್ಕಾರದ ವಿರುದ್ಧದ ಸಿಟ್ಟಿಗೆ ಅಭೂತಪೂರ್ವ ಬೆಂಬಲ ಎಲ್ಲೆಡೆ ಪೊಲೀಸ್ ಸರ್ಪಗಾವಲು ಬಂದ್ನಲ್ಲೂ ರಾಜಕೀಯ ನೀತಿ ಉಲ್ಬಣ ಅಲ್ಲೊಂದು ಉರುಳು ಸೇವೆ ಮತ್ತೊಂದು ಬೈಕ್ ರ್ಯಾಲಿ ಸಕ್ಕರನಾಡಲ್ಲಿ ಯಾಕಿಲ್ಲ ಒಗ್ಗಟ್ಟಿನ ಸೂತ್ರ ನಾಗಮಂಗಲದಲ್ಲಿ ಟುಸ್ಸಾದ ಬಂದ್ ವ್ಯಾಪಾರ ವಹಿವಾಟು ಮಾಮೂಲು ಮಂಡ್ಯದಲ್ಲಿ ವರ್ತಕರಿಗೆ ತಟ್ಟದ ಬಂದ್ ಬಿಸಿ ಕರಾವಳಿ ಒಕ್ಕೂಟದಿಂದ ಶಿಕ್ಷಕರ ದಿನಾಚರಣೆ ಡಾಕ್ಟರ್ ಶ್ರೀನಿವಾಸ ಶೆಟ್ಟರ ಎರಡು ಕೃತಿಗಳು ಬಿಡುಗಡೆ ಸಾಹಿತ್ಯ ಕ್ಷೇತ್ರದ ಬಗ್ಗೆ ಮಹೇಶ್ ಜೋಶಿ ಪ್ರಶಂಸೆ ಬಡಜನರ ಮನೆಗೆದ್ದ ದಕ್ಷ ವೈದ್ಯ ವರ್ಗಾವಣೆ ಬೇಡಿ ಎಂದು ಹೋಗಿರದ ನಾಗರಿಕರು ವೈದ್ಯ ಲೋಕದಲ್ಲಿ ಇಂಥವರು ಇರ್ತಾರಾ ಐನಾತಿ ಬೈಕ್ ಕಳ್ಳರ ಬಂಧನ ಕದೀಮರ ಎಡಮುರಿ ಕಟ್ಟಿ ಬಂಧಿಸಿದ ಪೊಲೀಸರು ಆರೋಪಿಗಳು ನ್ಯಾಯಾಂಗ ಬಂಧನಕ್ಕೆ ಭಗತ್ ಕ್ರಾಂತಿ ಪಡೆ ವತಿಯಿಂದ ರಕ್ತದಾನ ಶಿಬಿರ ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಿದ ನಾಗರಿಕರು ರಕ್ತದಾನದ ಮಹತ್ವಕ್ಕೆ ಉತ್ತಮ ಕಾರ್ಯ ದೇಶದ ಅನ್ನದಾತ ರೈತರ ಉಳಿವಿಗಾಗಿ ಸಂಪತ್ತು ಸೃಷ್ಟಿಸುವ ಕಾರ್ಮಿಕರ ರಕ್ಷಣೆಗಾಗಿ ರೈತ ಕಾರ್ಮಿಕರ ವಿರೋಧಿ ಕರಾಳ ಕಾನೂನಿನ ಮಸೂದೆಗಳ ವಾಪಸಿಗಾಗಿ ಹಾಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಜನವಿರೋಧಿ ನೀತಿಗಳ ವಿರುದ್ಧ ಕರೆ ನೀಡಲಾಗಿದ್ದ ಮಂಡ್ಯ ಜಿಲ್ಲಾ ಬಂದ್ ಸಂಪೂರ್ಣವಾಗಿ ಯಶಸ್ವಿಯಾಯಿತು ಬಹುಶಃ ನನಗೆ ವೈಯಕ್ತಿಕವಾಗಿ ಇವತ್ತಿನ ಬಂದ್ ಖುಷಿ ಕೊಟ್ಟಂತಹ ಕ್ಷಣ ತುಂಬ ವರ್ಷಗಳಿಂದ ಬಂದ್ಗಳನ್ನು ನೋಡ್ತಾ ಬರ್ತಾ ಇದ್ದೆ ಬಂದ್ಗೆ ಕರೆ ಕೊಟ್ಟರೆ ಬೆಳಿಗ್ಗೆ 9 ಗಂಟೆಗೆ ಸುಮ್ಮನೆ ಬಾಕ್ಲ ಹಾಕಿದ್ರೆ 12 ಗಂಟೆ ಹೊತ್ತಿಗೆ ಎಲ್ಲ ಬಾಕಲ್ ತಗೊಂಡು ವ್ಯಾಪಾರ ಶುರು ಮಾಡ್ಕೊಂಡ್ಬಿಡ್ತಿದ್ರು ನಮ್ಮ ಹೋರಾಟಗಾರರು ಕೂಡ ಬಾಯಿ ಮುಚ್ಕೊಂಡು ಮನೆಗೆ ಹೊರಟೋಗ್ತಿದ್ರು ಬಟ್ ಇವತ್ತಿನ ಹೋರಾಟ ಇದೆಯಲ್ಲ ಇದು ಒಂದು ವಿಭಿನ್ನವಾದಂತಹ ಚಳುವಳಿ ಇದೊಂದು ಅಪರೂಪದ ಚಳುವಳಿ ಅಂತಲೇ ಹೇಳ್ಬೋದು ಇದು ಸರ್ಕಾರದ ವಿರುದ್ಧ ಇದ್ದ ಸಿಟ್ಟೋ ನನಗೆ ಗೊತ್ತಿಲ್ಲ ಅಥವಾ ಹೋರಾಟಗಾರರ ಬದ್ಧತೆಯ ಪ್ರಶ್ನೆಯೋ ನನಗೆ ಗೊತ್ತಿಲ್ಲ ಒಂದು ಹೋರಾಟ ಒಂದು ಚಳುವಳಿ ಅಂದ್ರೆ ಕನಿಷ್ಠ ಈ ಪ್ರಮಾಣದಲ್ಲಿ ಆಗಬೇಕು ಅಂತ ತುಂಬಾ ಸಾರಿ ನಾನು ನ್ಯೂಸ್ ಅಲ್ಲಿ ಬೇಜಾರು ಮಾಡ್ಕೊಂಡಿದ್ದೆ ಬೈದಿದ್ದು ಇದೆ ಹೋರಾಟಗಳ ಬಗ್ಗೆ ಚಳುವಳಿಗಳ ಬಗ್ಗೆ ಬಟ್ ಇವತ್ತಿನ ಹೋರಾಟ ಇತ್ತಲ್ಲ ಸ್ವತಂತ್ರವಾಗಿ ಇಡೀ ಮಂಡ್ಯ ನಗರ ಸೇರಿದಂತೆ ಭಾಗಶಃ ಎಲ್ಲ ಕಡೆ ಹೋರಾಟಕ್ಕೆ ಉತ್ತಮ ಬೆಂಬಲ ಸಿಕ್ಕಿದೆ ಇದಾಗಬೇಕಿದು ಯಾವುದೇ ಮಸೂದೆಗಳಾಗಲಿ ಅದು ರೈತರ ವಿರೋಧಿಯಾದಾಗ ರೈತರ ಬದುಕಿಗೆ ಮರಣ ಶಾಸನವಾದಾಗ ಈ ತರ ಸಪೋರ್ಟ್ ಮಾಡದೆ ಹೋದ್ರೆ ನಿಜಕ್ಕೂ ನಿಮ್ಮ ಭವಿಷ್ಯ ಅಥವಾ ಮುಂದಿನ ದಿನಗಳಲ್ಲಿ ನಿಮ್ಮ ಭವಿಷ್ಯ ಮಾರಕವಾಗುತ್ತೆ ಅನ್ನೋದಕ್ಕೆ ಇವತ್ತಿನ ಹೋರಾಟ ಸಾಕ್ಷಿಯಾಗಿತ್ತು ಭಾಗಶಃ ಎಲ್ಲ ವರ್ತಕರು ಎಲ್ಲ ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿದ್ವು ಮಧ್ಯಾಹ್ನದ ನಂತರ ಸಂಜೆವರೆಗೂ ಕೂಡ ಭಾಗ ತೆಗೆದಿರಲಿಲ್ಲ ಇದು ಸ್ವಯಂ ಹೋರಾಟದ ಛಲ ಮತ್ತು ಒಂದು ನಿಷ್ಠೆ ಆ ಹಿನ್ನೆಲೆಯಲ್ಲಿ ವಿವಿಧ ಸಂಘಟನೆಗಳು ನೀಡಿದಂಥ ಮಂಡ್ಯ ಬಂದ್ ಯಶಸ್ವಿಯಾಗಿದೆ ಬಂದ್ ಸಂದರ್ಭದಲ್ಲಿ ಯಾವ್ಯಾವ ರೀತಿಯ ವಾತಾವರಣ ಇತ್ತು ಒಂದು ವರದಿ ಇದೆ ನೋಡ್ಕೊಂಡು ಬನ್ನಿ ಕರ್ನಾಟಕ ರಾಜ್ಯ ರೈತ ಸಂಘ ದಲಿತ ಸಂಘಟನೆಗಳು ಸಿಐಟಿಯು ಜೆಡಿಎಸ್ ಕಾಂಗ್ರೆಸ್ ಸೇರಿದಂತೆ ವಿವಿಧ ಪ್ರಗತಿಪರ ಸಂಘಟನೆಗಳ ಹೋರಾಟಕ್ಕೆ ಉತ್ತಮ ಬೆಂಬಲ ಮಂಡ್ಯದಲ್ಲಿ ವ್ಯಕ್ತವಾಯಿತು ಮುಂಜಾನೆಯಿಂದಲೇ ಮಂಡ್ಯ ನಗರದಲ್ಲಿ ಯಾವುದೇ ವರ್ತಕರು ಬಾಗಿಲು ತೆಗೆಯಲಿಲ್ಲ ಸದಾ ಜನಜಂಗುಳಿಯಿಂದ ತುಂಬಿರುತ್ತಿದ್ದ ವಿವಿ ರಸ್ತೆ ಮಹಾವೀರ ಸರ್ಕಲ್ ಆಪಿ ರಸ್ತೆ ಪೇಟೆ ಬೀದಿ ಗುತ್ತು ರಸ್ತೆಗಳಲ್ಲಿ ವರ್ತಕರು ಸ್ವಯಂ ಪ್ರೇರಿತವಾಗಿ ಬಾಗಿಲುಗಳನ್ನು ಬಂದ್ ಮಾಡಿ ರೈತರ ಹೋರಾಟಕ್ಕೆ ಸ್ಪಂದನೆ ತೋರಿದರು ಕೆಎಸ್ಆರ್ಟಿಸಿ ಬಸ್ಗಳು ಬಸ್ ನಿಲ್ದಾಣದಲ್ಲಿ ಸಂಚಾರಕ್ಕೆ ಮುಕ್ತವಾಗಿದ್ದರೂ ಸಹ ಜನಸಂಚಾರ ಇಲ್ಲದ ಕಾರಣ ಬಸ್ಗಳ ಸಂಚಾರಕ್ಕೂ ಬಂದ್ನ ಬಿಸಿ ತಟ್ಟಿತ್ತು ಆಟೋಗಳು ಮಾತ್ರ ನಿರಂತರವಾಗಿ ಓಡಾಡುತ್ತಿದ್ದವು ಖಾಸಗಿ ಬಸ್ಗಳ ಸಂಚಾರವೂ ಸಹ ಅಷ್ಟಾಗಿ ಇರಲಿಲ್ಲ ಕೋವಿಡ್ ಹಿನ್ನೆಲೆಯಲ್ಲಿ ಕಳೆದ 5 ತಿಂಗಳಿನಿಂದ ಚಿತ್ರಮಂದಿರಗಳು ಬಂದ್ ಆಗಿದ್ದರಿಂದ ಚಿತ್ರಮಂದಿರದ ಸ್ಥಿತಿ ಯಥಾಸ್ಥಿತಿಯಾಗಿತ್ತು ಮೆಡಿಕಲ್ ಶಾಪ್ಗಳು ಹೋಟೆಲ್ಗಳು ಆಸ್ಪತ್ರೆಗಳು ಸಹಜವಾಗಿ ತೆರೆದಿದ್ದವು ಬಲವಂತವಾಗಿ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿಸಿದರೆ ಕಾನೂನು ಕ್ರಮ ಜರುಗಿಸುವುದಾಗಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಮೊದಲೇ ಎಚ್ಚರಿಕೆ ನೀಡಿದ್ದರಿಂದ ಪ್ರತಿಭಟನಾ ನಿರತರು ಬಾಗಿಲು ಮುಚ್ಚಿಸುವ ಕೆಲಸಕ್ಕೆ ಮುಂದಾಗಲಿಲ್ಲ ಮುಂಜಾಗ್ರತಾ ಕ್ರಮವಾಗಿ ಸಂಜೆಯ ವೃತ್ತ ಸೇರಿದಂತೆ ನಗರದ ಪ್ರಮುಖ ಸ್ಥಳಗಳಲ್ಲಿ ವ್ಯಾಪಕ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು ಟ್ರಾಫಿಕ್ ಅವರು ಇದ್ದಾರೆ ಎಷ್ಟರೇ ಇದ್ರೆ ಓಲ್ಡ್ ಎಂಪಿ ಮಾಮೂಲಿ ರೆಗ್ಯುಲರ್ ಡೈವರ್ಷನ್ ಇರುತ್ತಲ್ಲ
ಭೂ ಸುಧಾರಣಾ ಕಾಯ್ದೆಗೆ ತಿದ್ದುಪಡಿ, ಎಪಿಎಂಸಿ ಕಾಯ್ದೆ ಹಾಗೂ ಮೀಟರ್ ಅಳವಡಿಕೆ ಸೇರಿದಂತೆ ರಾಜ್ಯ ಸರ್ಕಾರದ ಜನವಿರೋಧಿ ನೀತಿಯನ್ನು ಖಂಡಿಸಿ ಕರೆ ನೀಡಲಾಗಿದ್ದಂತಹ ಮಂಡ್ಯ ಬಂದ್ಗೆ ಹಲವು ಸಂಘಟನೆಗಳು ಬೆಂಬಲ ಸೂಚಿಸಿ ಬಂದ್ ಯಶಸ್ವಿಗೆ ಸ್ಪಂದಿಸಿದವು. ನಾನು ಮೊದಲೇ ಹೇಳಿದೆ ಮಂಡ್ಯ ಬಂದ್ ಯಶಸ್ವಿ ಆಯಿತು ಅಂತ. ಈ ವಿವಿಧ ಸಂಘಟನೆಗಳು ಸ್ಪಂದನೆ ಮಾಡಿದ್ವು ಅಂದಾಗ ನಂದೊಂದು ಒಂದು ಸ್ವಲ್ಪ ವಿಶ್ಲೇಷಣೆ ಇದೆ ಇಲ್ಲಿ. ಏನಂತ ಹೇಳಿದ್ರೆ ಬಂದ್ ಅಂದರೆ ಏನು? ಒಗ್ಗಟ್ಟು ಅಂತ, ಐಕ್ಯತೆ ಅಂತ. ಒಂದು ಸಾರಿ ಬಂದ್ಗೆ ಕರೆ ಕೊಟ್ಟರೆ ಎಲ್ಲ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು ಅಂತ ಕರಿತೀವಿ, ಅಥವಾ ಬೇರೆ ಬೇರೆ ರಾಜಕೀಯ ಪಕ್ಷಗಳು ಅಂತ ಕರಿತೀವಿ, ಎಲ್ಲ ಒಟ್ಟಾಗಿ ಪ್ರತಿಭಟನೆ ಮಾಡೋದು ಸರಿ. ನಮ್ಮ ರಾಜಕಾರಣಿಗಳ ಅಥವಾ ಬೇರೆ ಬೇರೆ ಸಂಘಟನೆಗಳದ್ದು ಹೆಂಗಿದೆ ಏನಂತಂದರೆ, ಅವ್ರ ಜೊತೆ ಸೇರ್ಕೊಬಿಟ್ರೆ ನನ್ನ ಹೆಸರು ಬರದೆ ಹೋದ್ರೆ ಅದಕ್ಕೊಬ್ರು ಏನು ಮಾಡಿದ್ರು, ಆ ಕಡೆ ಹೋಗ್ಬಿಟ್ಟು ಉರುಳು ಸೇವೆ ಮಾಡಿದ್ರು, ಉರುಳ್ಬಿಟ್ರು ಹಂಗೆ ಒಳಗೋ ಅಂತ. ಆ್ಯಕ್ಚುಲಿ ಉರುಳ್ಬೇಕಾದವ್ರು ನೀವಲ್ಲ, ಜನಪ್ರತಿನಿಧಿಗಳು. ಜನಪ್ರತಿನಿಧಿಗಳು ಬಟ್ಟೆ ಬಿಚ್ಚಿಕೊಂಡು ಬೆತ್ತಲಾಗಿ ಉರುಳ್ಬೇಕು. ಸರ್ಕಾರದ ಜವಾಬ್ದಾರಿ ತೆಗೆದುಕೊಂಡು ಅವರು ಈ ಅನೈತಿಕತೆ, ಈ ಅನೀತಿ ವಿರುದ್ಧ ಬಟ್ಟೆ ಬಿಚ್ಚಿಕೊಂಡು ಬೆತ್ತಲಾಗಬೇಕು. ನೀವಲ್ಲ ಉರುಳ್ಬೇಕಾದವರು, ಪಾಪ ಮಾಡ್ಕೊಂಡ್ರು ಮಂಜುನಾಥ್ ಅವರು ಉರುಳು ಸೇವೆ ಮಾಡ್ಕೊಂಡ್ರು. ಅದಾಯ್ತಾ? ಇನ್ನು ಈ ಕಡೆಗೆ ಬಂದರೆ ಒಂದಷ್ಟು ಜನ ಬೈಕ್ ಇಟ್ಕೊಂಡು ಇವ್ರು ಈ ಕಡೆ ಸೇರಿಕೊಂಡ್ರು. ಎರಡಾಯಿತು. ಮೂರನೇದು, ಅಲ್ಲೊಂದಷ್ಟು ಜನ ಕೂತ್ಕೊಂಡು ಅವರು ಸಂಜೆ ಸರ್ಕಲಲ್ಲಿ ಅವರೊಂದು ಒಂದು ಪ್ರತಿಭಟನೆ ಮಾಡಿದ್ರು. ಮೂರಾಯಿತು. ಇನ್ನೊಂದು ಬಂದರು, ಅವ್ರು ಯಾವುದು ದಿಕ್ಕಿನಿಂದ ಅವರೊಂದು ಪ್ರತಿಭಟನೆ ಮಾಡ್ಕೊಂಡ್ರು. ನಾಲ್ಕಾಯಿತು. ಇದು ಹೋರಾಟದ ನೀತಿನಾ ಅಂತ ನನ್ನ ಪ್ರಶ್ನೆ. ಯಾಕಂದರೆ ಎಲ್ಲರೂ ಒಟ್ಟಾಗಿ ಪ್ರತಿಭಟನೆ ಮಾಡೋಕ್ಕಾಗ್ತಿರ್ಲಿಲ್ವಾ? ಹೌದು, ಸಿದ್ಧಾಂತಗಳಿದೆ ಬೇರೆ ಬೇರೆ ಪಕ್ಷಗಳದ್ದು, ಸಂಘಟನೆಗಳದ್ದು, ನಾನು ಒಪ್ಕೊಳ್ತೀನಿ. ಇಂತಹ ಗಂಭೀರ ವಿಷಯ ಬಂದಾಗ ನೀವೆಲ್ಲರೂ ಒಟ್ಟಾಗಿ ಪ್ರತಿಭಟನೆ ಮಾಡಿದಿದ್ರೆ ಅದು ಸಾಂಘಿಕ ಹೋರಾಟ ಆಗ್ತಾಯಿತ್ತು, ಸೈದ್ಧಾಂತಿಕ ಹೋರಾಟ ಆಗ್ತಾಯಿತ್ತೋ? ಹಾಂ, ಅಲ್ಲಿ ಯಾರು ಜೆ ಡಿ ಎಸ್ನವ್ರು ಬಂದರು, ಕಿಲರ ರಾಧಾಕೃಷ್ಣ ಅಂತ, ಅವ್ರದ್ದೇ ಫ್ಲೆಕ್ಸ್ ಹಾಕ್ಸ್ಕೊ ಪ್ರತಿಭಟನೆ ಮಾಡ್ಕೊಂಡೋದ್ರು. ಅಲ್ಲಿ ಡಿ ರಮೇಶ್ ಜಿಲ್ಲಾಧ್ಯಕ್ಷರು ಇಲ್ಲ, ಮುಖಂಡರು ಇಲ್ಲ, ಅಂದರೆ ಅವ್ರ ಪಾಟ ಅವರೇ ಮಾಡ್ಕೊಂಡ್ರ, ಬೇರೆ ಯಾರಿಲ್ವಾ? ಇದೇನು ತೋರಿಸುತ್ತೆ ಅಂತಂದರೆ ಇವರಲ್ಲಿ ಒಂದು ಸ್ವಂತಿಕೆ ಇಲ್ಲ, ಏನೋ ಒಂದಷ್ಟು ಫೋಕಸ್ ಆಗಬೇಕಾಗಿತ್ತು, ಬಂದರು ಮೀಡಿಯಾಗೆ ಒಂದು ಪೋಸ್ಟ್ ಕೊಟ್ಟರು, ಬೈಟ್ ಕೊಟ್ಟರು, ಹೊಂಟರು ಅನ್ನೋಂಗೆ ಆಗೋಗ್ಬಿಡ್ತದೆ. ಕಳಕಳಿ ಇಷ್ಟೇ ಜನರದು, ನನ್ನದಲ್ಲ, ಕಳಕಳಿ ಇಷ್ಟೇ. ಇಂಥ ಸಂದರ್ಭಗಳಲ್ಲಿ ನೀವೆಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು. ಹೆಸರು ಯಾರಿಗೆ ಬರಲಿ, ಆದರೆ ನೀವು ತೆಗೆದುಕೊಂಡ್ರೆ ಟಾಪಿಕ್ ಹೇಗಿದೆ, ಟಾಪಿಕ್ ಯಾವ ರೀತಿ ಇದೆ, ಆ ಸಕ್ಸಸ್ ಆದಾಗ ಆ ಸಕ್ಸಸ್ ಎಲ್ಲರಿಗೂ ಸರುತ್ತೆ. ಸಕ್ಕರೆ ನಾಡಿನಲ್ಲಿ ಈ ಕೊರತೆ ಇದೆ, ಈ ನಾಯಕತ್ವದ ಕೊರತೆ ಇದೆ. ಈ ನಾಯಕತ್ವದ ಕೊರತೆ ಎಲ್ಲೋಗುತ್ತೋ ಆವತ್ತು ಬಹುಶಃ ಮಂಡ್ಯ ಜಿಲ್ಲೆಗೆ ಕೀರ್ತಿ ಸಿಗುತ್ತೆ ಅಂತ ಅನಿಸುತ್ತೆ. ನಿಜಕ್ಕೂ ಮುಂದಿನ ದಿನಗಳಲ್ಲಿ ಆ ನಿರೀಕ್ಷೆಯನ್ನು ಕೂಡ ನಾವು ವ್ಯಕ್ತಪಡಿಸ್ತೀವಿ. ಯಾವ್ಯಾವ ಸಂಘಟನೆಗಳು ಬಂದ್ಗೆ ಬೆಂಬಲ ಸೂಚಿಸಿದ್ವು ನೋಡ್ಕೊಂಡು ಬನ್ನಿ. ನಗರದ ಸಂಜಯ್ ವೃತ್ತದಲ್ಲಿ ಕನ್ನಡ ಸೇನೆ ಸಂಘಟನೆಯ ನೇತೃತ್ವದಲ್ಲಿ ಅಧ್ಯಕ್ಷರಾದ ಮಂಜುನಾಥ್ ರವರು ಉರುಳು ಸೇವೆ ಮಾಡುವ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ರೈತರ ಹೆಸರನ್ನು ಹೇಳಿ ಮುಖ್ಯಮಂತ್ರಿಗಳಾದಂತ ನೀವು ರೈತರಿಗೆ ಮಾರಕವಾಗಿರುವಂತಹ ಭೂಸ್ವಾಧೀನ ಕಾಯ್ದೆಗಳು, ಎಪಿಎಂಸಿ ಕಾಯ್ದೆಗಳನ್ನ ತಮಗೆ ಕಾರ್ಪೊರೇಟ್ ವಲಯದವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತೆಗೆದುಕೊಂಡಿರುವಂತಹ ನಿರ್ಧಾರ ತುಂಬಾ ಖಂಡನೀಯವಾದಂತಹ ವಿಚಾರ. ಇನ್ನಾದ್ರೂ ನೀವು ಎಚ್ಚರಿಕೆ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಮುಂದಿನ ಪರಿಣಾಮಕ್ಕೆ ನೀವೇ ಹೊಣೆ ಆಗ್ತೀರಿ. ರೈತ ಸಂಘ ಸೇರಿದಂತೆ ಇತರೆ ಸಂಘಟನೆಯ ಪದಾಧಿಕಾರಿಗಳು ನಗರದ ಪ್ರಮುಖ ಬೀದಿಗಳಲ್ಲಿ ಬೈಕ್ ರ್ಯಾಲಿ ನಡೆಸಿ ಬಂದ್ಗೆ ಬೆಂಬಲಿಸುವಂತೆ ವರ್ತಕರಲ್ಲಿ ಮನವಿ ಮಾಡಿದರು. ಸಿಐಟಿಯು ಸಂಘಟನೆಯ ಕಾರ್ಯಕರ್ತರು ಸಂಜೆಯ ವೃತ್ತದಲ್ಲಿ ಜಮಾವಣೆಗೊಂಡು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಜನವಿರೋಧಿ ನೀತಿಯನ್ನು ತೀವ್ರವಾಗಿ ಖಂಡಿಸಿದರಲ್ಲದೆ ಜನವಿರೋಧಿ ಕಾಯ್ದೆಗಳನ್ನು ಜಾರಿಗೆ ತರುವ ಮೂಲಕ ಸರ್ಕಾರ ಜನರ ಮೇಲೆ ಮರಣ ಶಾಸನ ಬರೆಯಲು ಹೊರಟಿದೆ ಎಂದು ದೂರಿದರು. ತನ್ಮಧ್ಯೆ ಹೋರಾಟದ ಸಂದರ್ಭದಲ್ಲಿ ಬಂಡಾಯದ ಹಾಡುಗಳನ್ನು ಹಾಡುವ ಮೂಲಕ ಗಮನ ಸೆಳೆಯಲಾಯಿತು. ಈ ಸಂದರ್ಭದಲ್ಲಿ ಕುಮಾರಿ ಕೃಷ್ಣೇಗೌಡ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಮತ್ತೊಂದೆಡೆ ಜೆಡಿಎಸ್ ಪಕ್ಷದ ವತಿಯಿಂದ ಮುಖಂಡರಾದ ಕೀಲಾರ ರಾಧಾಕೃಷ್ಣ ನೇತೃತ್ವದಲ್ಲಿ ಸಂಜೆ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಜನರಿಂದ ಸರ್ಕಾರವೇ ಹೊರತು ಸರ್ಕಾರದಿಂದ ಜನ ಇಲ್ಲ. ಜನರಿಗೋಸ್ಕರ, ರೈತರಿಗೋಸ್ಕರ ಏನಿವತ್ತು ಅನ್ನದಾತ, ಇದರಿಂದ ಕರೋನಾ ಸಂಕಷ್ಟದ ಸಮಯ, ನಾವು ಪ್ರತಿಭಟನೆ ಮಾಡಬಾರದಾಗಿರುವಂತಹ ಒಂದು ಸಮಯ. ಆದರೆ ಇಂತಹ ಜನವಿರೋಧಿ ಮಸೂದೆಗಳು, ರೈತ ವಿರೋಧಿ ಮಸೂದೆಗಳು ಮಂಡನೆಯಾದಾಗ ನಾವು ಮನೆಯಲ್ಲಿ ಸುಮ್ಮನೆ ಕುಳಿತುಕೊಳ್ಳೋಕ್ಕಾಗದೇ ಇರುವಂಥ ಪರಿಸ್ಥಿತಿ.
ಅದರ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದೇವೆ ಜಾತ್ಯತೀತ ಜನತಾದಳದ ವತಿಯಿಂದ. ಜಿಲ್ಲಾ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅಧ್ಯಕ್ಷರಾದ ಸಿಡಿ ಗಂಗಾಧರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಕರ್ನಾಟಕ ರಾಜ್ಯ ಹಾಲು ಉತ್ಪಾದಕರ ಹೋರಾಟ ಸಮಿತಿ ವತಿಯಿಂದ ಅಧ್ಯಕ್ಷರಾದ ಮಧುಚಂದನ್ ರವರ ನೇತೃತ್ವದಲ್ಲಿ 500ಕ್ಕೂ ಹೆಚ್ಚು ಬೈಕ್ಗಳಲ್ಲಿ ರ್ಯಾಲಿ ನಡೆಸಿ ರಾಜ್ಯ ಸರ್ಕಾರದ ಧೋರಣೆಯನ್ನು ಖಂಡಿಸಲಾಯಿತು. ಇವತ್ತು ಎಪಿಎಂಸಿ ಮತ್ತು ಭೂ ಸುಧಾರಣಾ ಕಾಯ್ದೆ ಏನು ಕೇಂದ್ರ ಸರ್ಕಾರ ನಮ್ಮ ರೈತರ ಮೇಲೆ ಏರ್ತಿದೆಯೋ ಅದರ ವಿರೋಧ ಇದ್ದೀವಿ. ಅದಕ್ಕೆ ನಮ್ಮ ಧಿಕ್ಕಾರ ಇದೆ. ದಯಮಾಡಿ ಮಿನಿಸ್ಟರ್ಗಳೇ, ಸೇಲ್ ಆಗಿರೋ ಮಿನಿಸ್ಟರ್ಗಳೇ, ಸೇಲ್ ಆಗಿರೋ ಎಮ್ ಎಲ್ ಎಗಳೇ, ರೈತರ ಬಗ್ಗೆ ಮಾರಾಟ ರೈತರ ಬಗ್ಗೆ ಮಾತಾಡಬೇಡಿ. ನಾವ್ಯಾವನು ಇಲ್ಲಿ ಡೂಪ್ಲಿಕೇಟ್ ರೈತರಲ್ಲ. ಈ ಸಂದರ್ಭದಲ್ಲಿ ತಗ್ಗಳ್ಳಿ ಪ್ರಸನ್ನ, ಶಶಿಧರ್ ನಾಯಕ್, ಆನಂದ್, ರಶ್ಮಿ, ರಾಕೇಶ್, ವೈಭವಿ ಹಾಜರಿದ್ದರು. ರೈತರ ಹಿತ ಕಾಯದ ರಾಜ್ಯ ಸರ್ಕಾರದ ವಿರುದ್ಧ ವಿವಿಧ ಸಂಘಟನೆಗಳು ಮಂಡ್ಯದಲ್ಲಿ ಬಂದ್ ನಡೆಸಿದರೆ, ಮತ್ತೊಂದೆಡೆ ಪೇಟೆ ಬೀದಿಯ ವರ್ತಕರು ನಮಗೂ ಬಂದ್ಗೂ ಸಂಬಂಧನೇ ಇಲ್ಲ ಅಂತ ಮಾಮೂಲಿಯಾಗಿ ವಹಿವಾಟು ಮಾಡಿದ್ರು. ನಾನು ಪಾಪ ಅವ್ರದ್ದು ತಪ್ಪು ಅಂತ ಹೇಳೋದಿಲ್ಲ, ಯಾಕಂದರೆ ಪ್ರತಿದಿನ ಹಣ್ಣು ತರಕಾರಿ ಸೊಪ್ಪು ಮಾರಾಟ ಮಾಡಿದರೆ ಅವ್ರ ಬದುಕು. ಹಂಗಾಗಿ ಭಾಳ ವಿಶೇಷ ಏನು ಅಂತಂದರೆ, ಅವ್ರಿಗೊಂದು ಸಿಟ್ಟಿದೆ, ನಾವು ಯಾಕೆ ಬೆಂಬಲ ಕೊಡಬೇಕು ಅಂತ. ನಾವು ಮಾಡ್ತಿರೋದೇ ಓ ರೈತರಿಗೋಸ್ಕರ, ನಾವು ರೈತರೇ, ರೈತರು ಖರೀದಿ ಮಾಡಿದ್ದನ್ನೇ ನಾವು ಮಾರಾಟ ಮಾಡ್ತೀವಿ, ನಾವಾಗ ಬಂದ್ ಮಾಡಬೇಕು ಅಂತ ಒಬ್ಬ ರೈತ ಹೇಳ್ತಾನೆ. ಸರ್, ನಮ್ಗೆ ಯಾರು ಬಂದ್ ಮಾಡಿ ಅಂತ ಹೇಳಿಲ್ಲ, ಆದೇಶ ಕೊಟ್ಟಿಲ್ಲ, ನಾವು ಬಂದೇ ಮಾಡಲ್ಲ ಅಂತ. ಹಂಗಾಗಿ ಮಂಡ್ಯದ ತರಕಾರಿ ಮಾರುಕಟ್ಟೆ ಹಣ್ಣು ಹಂಪಲು ಸಹಜವಾಗಿತ್ತು, ಆದರೆ ವ್ಯಾಪಾರ ಜನ ಒದರ್ತಾನೆ, ವ್ಯಾಪಾರ ಆಗೋದು, ವ್ಯಾಪಾರಿಗಳು ಹೋಗಲಿಲ್ಲ. ಹಂಗಾಗಿ ಅದು ಕೂಡ ಟುಸ್ಸಾಯಿತು. ಸೊ ಹಂಗಾಗಿ ಒಂದು ಮಟ್ಟಿಗೆ ಇವತ್ತು ವರ್ತಕರು ಬಂದ್ಗೆ ಸಂಪೂರ್ಣ ಸಹಕಾರ ಕೊಟ್ಟಿಲ್ಲ. ಮಂಡ್ಯ ಜಿಲ್ಲಾ ಬಂದ್ ಹಿನ್ನೆಲೆಯಲ್ಲಿ ನಗರದ ಎಲ್ಲ ಅಂಗಡಿ ಮುಂಗಟ್ಟುಗಳು ಬಾಗಿಲು ಮುಚ್ಚಿದ್ದವು. ಆದರೆ ಪೇಟೆ ಬೀದಿಯಲ್ಲಿರುವ ತರಕಾರಿ ಮಾರುಕಟ್ಟೆ ಮಾತ್ರ ಬಂದ್ನಿಂದ ಹೊರತಾಗಿತ್ತು. ಹಣ್ಣು ತರಕಾರಿ ವ್ಯಾಪಾರ ಮಾಮೂಲಿಯಾಗಿತ್ತು. ವರ್ತಕರು ಬಂದ್ಗೆ ತಲೆಕೆಡಿಸಿಕೊಳ್ಳದೆ ವ್ಯಾಪಾರದಲ್ಲಿ ಮಗ್ನರಾಗಿದ್ದರು. ಹಣ್ಣುಗಳು ಯಾವಾಗಲೂ ಮಳಗಕ್ಕಾಗಲ್ಲ, ಬೀಜ ಪದಾರ್ಥ ಥರ ಅಲ್ಲ ಇದು. ಆದ್ದರಿಂದ ನಾವು ಬೆಂಬಲ ಕೊಡ್ತಾ ಮಾಲ್ಗಳೆಲ್ಲ ಇದು ಮಾಡಿ ಸಾರ್ವಜನಿಕರಿಗೆ ಪೇಷಂಟ್ಗಳಿಗೆಲ್ಲ ಸ್ವಲ್ಪ ಹಣ್ಣುಗಳು ಬೇಕಾಗಿರ್ತದೆ, ಅದರಿಂದ ನಾವು ಅಂಗಡಿ ತೆಗೆದಿದ್ದೀವಿ. ಆದರೆ ಬಂದ್ ಬಿಸಿ ಹಿನ್ನೆಲೆಯಲ್ಲಿ ಜನ ತರಕಾರಿ ಮಾರುಕಟ್ಟೆ ಕಡೆಗೆ ತಿರುಗಿ ನೋಡಲಿಲ್ಲ. ಹಾಗಾಗಿ ವರ್ತಕರ ಮಾಲು ವ್ಯಾಪಾರವಾಗದೆ ಹಾಗೆ ಉಳಿಯಿತು. ಸರ್, ಬೆಂಬಲ ಇಷ್ಟ ಏನ್ ಸರ್, ಬೆಂಬಲ ಏನ್ ಕೊಡ್ತೀರಿ ಸರ್? ಈಗ ರೈತರ ಮೇಲೆ ನಾವು ಮಾರೋದಲ್ವಾ, ಬೆಂಬಲ ಹೆಂಗ್ ಕೊಡ್ತೀರಿ? ಈಗ ರೈತರಿಗೆ ಒಳ್ಳೇದಾದ್ರೆ ನಾವು ನಿಂತ್ಕೋತೀವಿ, ಬೇಕಾದ್ರೆ ಈಗ ಒಂದು ಕಾವೇರಿ ಗಲಾಟೆ ಆಗಲಿ ಇಲ್ಲ ನೀರಿಂದ ಏನೋ ಗಲಾಟೆ ಆಗಲಿ ನಾವು ಹೋರಾಟ ಕೊಡ್ತೀವಿ. ಸರ್, ಸರ್ಕಾರ ಮಾಡೋದು ಒಂದು ಭವಿಷ್ಯ ಒಳ್ಳೇದೇ, ರೈತರಿಗೆ ಅನುಕೂಲ ಆದರೆ ನಮಗೂ ಒಳ್ಳೇದೇ ಅಲ್ವಾ? ನಾವು ರೈತರೇ, ಇನ್ನು ನಾವೇನು ಬೇರೆಯವ್ರ ವ್ಯಾಪಾರಸ್ಥರಲ್ಲ, ನಾವು ರೈತರೇ, ನಾವೇ ತಂದು ನಾವೇ ಬೆಳೆದು ಇಲ್ಲೇ ಮಾರ್ತೀವಿ. ಸ್ವರ್ಣ ಟಿವಿಯೊಂದಿಗೆ ಮಾತನಾಡಿದ ವ್ಯಾಪಾರಿಯೊಬ್ಬರು, ನಮಗೆ ಬಂದ್ ಮಾಡಿ ಅಂತ ಯಾರೂ ಹೇಳಿಲ್ಲ, ಹಾಗಾಗಿ ವ್ಯಾಪಾರ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು. ನಮಗೆ ನೋಟಿಸ್ ಕೊಡಲಿಲ್ಲ, ನಮಗೆ ಇದು ಮಾಡಲಿಲ್ಲ. ನಾವು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ವ್ಯವಹಾರ ಮಾಡಿದ್ರೆ ಪಾರ್ಟಿ ಮಾಲ್ ಹೋಗ್ದೇ ಮಾಲ್ಗಳು ಹಂಗೆ ಪೆಂಡಿಂಗ್ ಮಾಡ್ಕೊಂಡು ಇಲ್ಲಿ ಇಸ್ಕೊಂಡು ನಿಂತ್ಕೊಂಡಿದ್ದೀವಿ. ನಾಳೆ 500-300 ಆಗ್ಬೋದು, 300 ಆದರೂ ರೈತರಿಗೆ ಲಾಸು. ಇದು ಮಾಡಿಕೊಂಡು ಪಾರ್ಟಿಗೆಲ್ಲ ತಗೊಳ್ಳೋರಿಗೆ ಲಾಸ್ ಆಗಿಕ್ಕಿಲ್ಲ, ಬಜಾರ್ ಇದ್ದಂಗೆ ತೊಗೊಂಡು ವ್ಯಾಪಾರ ಮಾಡ್ತಾರೆ ಅವರು. ನಾವೇನು ಸ್ಟ್ರೈಕ್ ಮಾಡ್ತಾರೆ, ನಮಗೆ ನೋಟಿಸ್ ಕೊಟ್ಟಿಲ್ಲ, ನಮಗೆ ನೀಡಿಲ್ಲ, ಪಾರ್ಟಿಗಳು ಬಂದು ಇಲ್ಲ ಮಂಡ್ಯ ಬಂದು ಅಂತ ಹೇಳ್ತಾ ಇಲ್ಲ. ಅಖಿಲ ಕರ್ನಾಟಕ ಕರಾವಳಿ ಸಾಂಸ್ಕೃತಿಕ ಒಕ್ಕೂಟದ ವತಿಯಿಂದ ಶಿಕ್ಷಕರ ದಿನಾಚರಣೆ ಮತ್ತು ಡಾಕ್ಟರ್ ಶ್ರೀನಿವಾಸ ಶೆಟ್ಟಿರವರು ಬರೆದಿರುವ 2 ಕೃತಿಗಳ ಲೋಕಾರ್ಪಣೆ ಹಾಗೂ ಅಭಿನಂದನಾ ಸಮಾರಂಭ ಮಂಡ್ಯದ ಗಾಂಧಿ ಭವನದಲ್ಲಿ ನಡೆಯಿತು ಅನ್ನುವಂಥದ್ದು. ಅಖಿಲ ಕರ್ನಾಟಕ ಕರಾವಳಿ ಸಾಂಸ್ಕೃತಿಕ ಒಕ್ಕೂಟ ಹಲವು ವರ್ಷಗಳಿಂದ ಮಂಡ್ಯದಲ್ಲಿ ತನ್ನದೇ ಆದಂಥ ಒಂದು ಸಾಂಸ್ಕೃತಿಕ ಛಾಪನ್ನು ಬರೆದಿದೆ ಅನ್ಬೋದು. ಡಾಕ್ಟರ್ ಶ್ರೀನಿವಾಸ ಶೆಟ್ಟರು ವೃತ್ತಿಯಲ್ಲಿ LIC ಅಭಿವೃದ್ಧಿ ಅಧಿಕಾರಿ, ಆದರೆ ಪ್ರವೃತ್ತಿಯಲ್ಲಿ ಸೌಹೃದಿ ಸಾಹಿತಿ. ಮಂಕುತಿಮ್ಮನ ಕಗ್ಗ ಅಂತಲೇ ಅವರು ಖ್ಯಾತಿಯನ್ನು ಪಡೆದುಕೊಂಡಿದ್ದಾರೆ. ಅವರ 2 ಕೃತಿಗಳು ಲೋಕಾರ್ಪಣೆಗೊಂಡಿದೆ, ಅದರೊಟ್ಟಿಗೆ ಒಂದಷ್ಟು ಸಾಧಕರಿಗೆ ಸನ್ಮಾನವನ್ನು ಕೂಡ ಮಾಡಿದ್ದಾರೆ. ಕಾರ್ಯಕ್ರಮದ ರೂಪರೇಷೆಯಾಗಿತ್ತು ನೋಡ್ಕೊಂಡು. ಬೆಂಗಳೂರು ದೂರದರ್ಶನ ಕೇಂದ್ರದ ವಿಶ್ರಾಂತ ನಿರ್ದೇಶಕರಾದ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿರವರು ಸಮಾರಂಭವನ್ನು ಉದ್ಘಾಟಿಸಿದರು.
ನಂತರ ಮಾತನಾಡಿದ ಅವರು, ಮಂಡ್ಯ ಜಿಲ್ಲೆ ಸಾಹಿತ್ಯ ಮತ್ತು ಸಂಸ್ಕೃತಿಗೆ ತನ್ನದೇ ಆದ ಕೊಡುಗೆ ನೀಡಿದೆ. ಕನ್ನಡ ಸಾಹಿತ್ಯ ಪರಿಷತ್ಗೆ ಅನೇಕ ಮಂದಿ ಭದ್ರ ಬುನಾದಿಯಾಗಿದ್ದಾರೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಎಲ್ಐಸಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಸಾಹಿತಿಗಳಾದ ಡಾಕ್ಟರ್ ಎಸ್ ಶ್ರೀನಿವಾಸ ಶೆಟ್ಟಿರವರು ಬರೆದಿರುವ ಶ್ರೀನಿವಾಸನ ಕಗ್ಗ ಹಾಗೂ ವ್ಯಕ್ತಿತ್ವ ವಿಕಸನಕ್ಕೆ 18 ಹೆಜ್ಜೆಗಳು ಕೃತಿಗಳನ್ನು ಗಣ್ಯರು ಲೋಕಾರ್ಪಣೆ ಮಾಡಿದರು. ನಂತರ ಪಿಇಟಿ ಅಧ್ಯಕ್ಷರಾದ ಕೆಎಸ್ ವಿಜಯಾನಂದರವರನ್ನು ಅಖಿಲ ಕರ್ನಾಟಕ ಕರಾವಳಿ ಸಾಂಸ್ಕೃತಿಕ ಒಕ್ಕೂಟದ ವತಿಯಿಂದ ಆತ್ಮೀಯವಾಗಿ ಗೌರವಿಸಲಾಯಿತು. ದೈಹಿಕ ಶಿಕ್ಷಣ ಶಿಕ್ಷಕರಾದ ರತ್ನಾ ಜೈನ್, ಲೀಲಾವತಿ ಜೋಶಿ, ಮನೋಜ್ ಗೀತಾಮಣಿರವರನ್ನ ಸಹ ಇದೇ ಸಂದರ್ಭದಲ್ಲಿ ಅಭಿನಂದಿಸಲಾಯಿತು. ಗಾಯಕಿ ಕುಮಾರಿ ನಮಿತಾ ಹಾಗೂ ಸಾಹಿತಿ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿರವರು ನಡೆಸಿಕೊಟ್ಟ ಕಗ್ಗ ವಾಚನ ಗಮನ ಸೆಳೆಯಿತು. ಅಖಿಲ ಕರ್ನಾಟಕ ಕರಾವಳಿ ಸಾಂಸ್ಕೃತಿಕ ಒಕ್ಕೂಟದ ಗೌರವಾಧ್ಯಕ್ಷರಾದ ಡಾಕ್ಟರ್ ಜಗನ್ನಾಥ ಶೆಟ್ಟಿ ಮಾತನಾಡಿ, ಶ್ರೀನಿವಾಸ ಶೆಟ್ಟಿರವರು ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ. 1000ಕ್ಕೂ ಹೆಚ್ಚು ಉಪನ್ಯಾಸಗಳನ್ನು ನೀಡಿ ಗಮನ ಸೆಳೆದಿದ್ದಾರೆ ಎಂದರು. ವೇದಿಕೆಯಲ್ಲಿ ಸಾಹಿತಿ ಶ್ರೀನಿವಾಸ ಶೆಟ್ಟಿ, ಜಯರಾಮ್, ಮಂಜುನಾಥ್ ಹೆಗಡೆ ಉಪಸ್ಥಿತರಿದ್ದರು. ಕೃಷಿ ಮಸೂದೆಗಳ ಜಾರಿ ವಿರೋಧಿಸಿ ರೈತಪರ, ದಲಿತ, ವಿವಿಧ ಕನ್ನಡಪರ ಸಂಘಟನೆಗಳು ಕರೆ ನೀಡಿದಂತಹ ಕರ್ನಾಟಕ ಬಂದ್ ಯಶಸ್ವಿಯಾಗಿತ್ತು. ಜೆಡಿಎಸ್ ಕಾರ್ಯಕರ್ತರು ಶಾಸಕರಾದ ಸಿಎಸ್ ಪುಟ್ಟರಾಜು ಅವರ ನೇತೃತ್ವದಲ್ಲಿ ರಸ್ತೆ ತಡೆ ನಡೆಸಿ ಪಟ್ಟಣದಲ್ಲಿ ಬೈಕ್ ರ್ಯಾಲಿ ನಡೆಸಿದರು. ಏಳಿಕೇಳಿ ಪಾಂಡವಪುರ ಜೆಡಿಎಸ್ ಬೆಲ್ಟ್ ಶಾಸಕರಾದಂಥ ಪುಟ್ಟರಾಜು ಅವರದೇ ಆದಂಥ ಕಾರ್ಯಕರ್ತರು ಅಭಿಮಾನಿಗಳ ಪಡೆಯನ್ನು ಹೊಂದಿದ್ದಾರೆ ಅನ್ನುವಂಥದ್ದು. ಹಂಗಾಗಿ ಅಲ್ಲಿ ಯಾವ ಬಂದ್ ಕೊಟ್ಟರು ಸಕ್ಸಸ್ ಆಗುತ್ತೆ. ಸೊ ಪುಟ್ಟರಾಜು ನೇತೃತ್ವದಲ್ಲಿ ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪಟ್ಟಣದ 5 ದೀಪದ ವೃತ್ತದಲ್ಲಿ ಜಮಾವಣೆಗೊಂಡ ಪ್ರತಿಭಟನಾಕಾರರು ಪ್ರಮುಖ ಬೀದಿಗಳಲ್ಲಿ ಬೈಕ್ ರ್ಯಾಲಿ ಮೂಲಕ ಸಂಚರಿಸಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿಸಿದರು. ಬಳಿಕ ಪಟ್ಟಣದ 5 ದೀಪದ ವೃತ್ತದಲ್ಲಿ ಮಾನವ ಸರಪಳಿ ರಚಿಸಿದ ಪ್ರತಿಭಟನಾಕಾರರು ಕೇಂದ್ರ ರಾಜ್ಯ ಸರ್ಕಾರಗಳ ವಿರುದ್ಧ ಘೋಷಣೆಗಳನ್ನು ಕೂಗಿ ರೈತ ಕಾರ್ಮಿಕ ಮಸೂದೆಗಳ ಜಾರಿಯನ್ನು ತೀವ್ರವಾಗಿ ವಿರೋಧಿಸಿದರು. ಕೇಂದ್ರ ರಾಜ್ಯ ಸರ್ಕಾರಗಳು ಈ ರೈತ ವಿರೋಧಿ ಮಸೂದೆಗಳನ್ನು ಹಿಂಪಡೆಯದಿದ್ದರೆ ರಾಜ್ಯವ್ಯಾಪಿ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದರು. ಬಂದ್ ಹಿನ್ನೆಲೆಯಲ್ಲಿ ಬೆರಳೆಣಿಕೆಯಷ್ಟು ಸಾರಿಗೆ ಸಂಸ್ಥೆ ಬಸ್ಗಳು ರಸ್ತೆಗಿಳಿದಿದ್ದವು. ಹಾಲು ಔಷಧಿ ಅಂಗಡಿಗಳು ಎಂದಿನಂತೆ ಬಾಗಿಲು ತೆರೆದಿದ್ದವು. ಉಳಿದಂತೆ ಅಂಗಡಿ ಮುಂಗಟ್ಟುಗಳು ಬಾಗಿಲು ಮುಚ್ಚಿದ್ದವು. ಸರ್ಕಾರಿ ಕಚೇರಿಗಳು ತೆರೆದಿದ್ದರೂ ನೌಕರರ ಗೈರು ಎದ್ದು ಕಾಣುತ್ತಿತ್ತು. ಪ್ರತಿಭಟನೆಯಲ್ಲಿ ವಿಜಯಕುಮಾರ್, ರಮೇಶ್, ಗೋವಿಂದೇಗೌಡ, ನಾಗರಾಜು, ರಾಜಶೇಖರ್, ಹರೀಶ್ ಇತರರು ಭಾಗವಹಿಸಿದ್ದರು. ಪಟ್ಟಣದ 5 ದೀಪ ವೃತ್ತದಲ್ಲಿ ಜಮಾಯಿಸಿದ ಜೆಡಿಎಸ್ ಕಾರ್ಯಕರ್ತರು ಶಾಸಕ ಸಿಎಸ್ ಪುಟ್ಟರಾಜು ಅವರ ನೇತೃತ್ವದಲ್ಲಿ ಶ್ರೀರಂಗಪಟ್ಟಣ ಜೇವರ್ಗಿ ಮುಖ್ಯ ರಸ್ತೆ ತಡೆದು ಆಕ್ರೋಶ ವ್ಯಕ್ತಪಡಿಸಿದರು. ವಿರೋಧದ ನಡುವೆಯೂ ಸಹ ರೈತ ವಿರೋಧಿ ಕಾಯ್ದೆ ಜಾರಿಗೊಳಿಸಿರುವ ಕೇಂದ್ರ ಹಾಗೂ ರಾಜ್ಯದ ಬಿಜೆಪಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದರು. ವ್ಯವಸ್ಥಿತವಾದಂತಹ ರೀತಿಯಲ್ಲಿ ರೈತರನ್ನ ದಮನ ಮಾಡಲಿಕ್ಕೆ ಇವತ್ತೇನು ಕಾನೂನನ್ನ ತಿದ್ದುಪಡಿ ಮಾಡ್ತಾ ಇದ್ದಾರೆ. ಇದಾಗಬಾರ್ದು ಅಂತಕ್ಕಂಥದ್ದನ್ನ ಇವತ್ತು ಜನಸಾಮಾನ್ಯರು ಅರ್ಥ ಮಾಡ್ಕೊಂಡಿದ್ದಾರೆ. ಇದು ಜನಸಾಮಾನ್ಯರ ಹೋರಾಟ. ಇದರಲ್ಲಿ ಯಾವುದೇ ಜಿಲ್ಲಾಧಿಕಾರಿಗಳು ಹೇಳಿದ್ರು, ಇನ್ನೊಬ್ರು ಹೇಳಿದ್ರು ನಾವು ಕ್ಲೋಸ್ ಮಾಡ್ಕೋಬೇಕು ಅನ್ನೋದೇನಿಲ್ಲ. ಅವರು ಸಕ್ರಿಯವಾಗಿ ಎಲ್ಲರೂ ಇದರಲ್ಲಿ ಪಾಲ್ಗೊಳ್ಬೇಕು.
ಈ ಕಾಯ್ದೆಯನ್ನ ವಿರೋಧ ಮಾಡಬೇಕು ಅಂತಕ್ಕಂಥದ್ದನ್ನ ಬಹುತೇಕ ಎಲ್ಲರೂ ಜನಸಾಮಾನ್ಯರು ಅರ್ಥ ಮಾಡ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಅಶೋಕ್, ಕೆ ರಾಮಚಂದ್ರು, ಧರ್ಮರಾಜು, ನಿಂಗೇಗೌಡ ಸೇರಿದಂತೆ ಹಲವರು ಹಾಜರಿದ್ದರು. ಹೋಬಳಿ ಕೇಂದ್ರವಾದ ಮೇಲುಕೋಟೆ ಹೋಬಳಿಯ ಜಕ್ಕನಹಳ್ಳಿಯಲ್ಲೂ ರೈತ ಮಸೂದೆ ಜಾರಿ ವಿರೋಧಿಸಿ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದರು. ಪಾಂಡವಪುರ ತಾಲೂಕಿನ ಜಕ್ಕನಹಳ್ಳಿ ಸರ್ಕಲ್ನಲ್ಲಿ ಮೇಲುಕೋಟೆ ಹೋಬಳಿಯ ರೈತ ಸಂಘದ ಮುಖಂಡರು ಶ್ರೀರಂಗಪಟ್ಟಣ ಜೇವರ್ಗಿ ಹೆದ್ದಾರಿ ತಡೆದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿರುದ್ಧ ಘೋಷಣೆ ಕೂಗಿ ಎಪಿಎಂಸಿ ಮತ್ತು ಭೂ ಸುಧಾರಣೆ ಮಸೂದೆ ಜಾರಿ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಜೋಗಿ ರಾಜೇಗೌಡ, ರಾಮು, ಯೋಗಣ್ಣ, ಶಿವರಾಮಣ್ಣ, ಮೋಹನ್, ರವಿ ಭಾಗವಹಿಸಿದ್ದರು. ಭಗತ್ ಕ್ರಾಂತಿ ಪಡೆ ಕರ್ನಾಟಕ ಮಂಡ್ಯ ಜಿಲ್ಲಾ ಘಟಕದ ವತಿಯಿಂದ ರಕ್ತದಾನ ಶಿಬಿರವು ಮಂಡ್ಯದಲ್ಲಿ ಯಶಸ್ವಿಯಾಗಿ ನಡೆಯಿತು. ಅನೇಕ ಮಂದಿ ಯುವಕರು ಹಾಗೂ ನಾಗರಿಕರು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಿ ಮಾನವೀಯತೆ ಮೆರೆದರು. ಬಹುಶಃ ಇವತ್ತಿನ ಈ ಗಜ್ಜಲ ಗೋಜಲಗಳ ನಡುವೆ ಒಂದು ಮಾನವೀಯ ಕಾರ್ಯ ನಡೆದಿದೆ, ಅದು ರಕ್ತದಾನ ಶಿಬಿರ. ಇವತ್ತಿಗೆ ಅತ್ಯಂತ ಪ್ರಸ್ತುತ ರಕ್ತದಾನ, ಅದರಲ್ಲೂ ರಕ್ತ ಇವತ್ತಿಗೆ ಎಷ್ಟು ಬೇಕು ಅಂತಂದರೆ ಕೊರೋನಾ ಸಂದರ್ಭದಲ್ಲಿ ಎಷ್ಟೋ ಸಂದರ್ಭದಲ್ಲಿ ರಕ್ತಹೀನತೆಯಿಂದ ಬಳಲ್ತಿರೋರ ಸಂಖ್ಯೆ ಜಾಸ್ತಿ ಆಗ್ತಿದೆ. ರಕ್ತದ ಕೊರತೆ ಇದೆ, ರಕ್ತ ಕೊಡೋಕ್ಕೂ ಆಗೋದಿಲ್ಲ, ತಗೊಳಕ್ಕೂ ಆಗೋದಿಲ್ಲ. ಇವತ್ತು ಪುಕ್ಷಟ ಕೊಡ್ತೀನಿ ಅಂದರೆ ರಕ್ತಗಳ ಪರಿಸ್ಥಿತಿ ನಿರ್ಮಾಣ ಆಗಿದೆ, ಯಾಕಂದರೆ ಕೊರೋನಾ. ಇಂಥ ಸಂದರ್ಭದಲ್ಲಿ ಭಗತ್ ಕ್ರಾಂತಿ ಪಡೆ ಒಂದು ಮಾನವೀಯ ಕೆಲಸವನ್ನು ಮಾಡಿದೆ, ರಕ್ತದಾನ ಶಿಬಿರ ಮಾಡಿದೆ. ಆ ಶಿಬಿರ ಯಶಸ್ವಿ. ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ನಡೆದ ಸಮಾರಂಭದಲ್ಲಿ ಮಂಡ್ಯ ಜಿಲ್ಲಾ ಭಗತ್ ಕ್ರಾಂತಿ ಪಡೆ ವತಿಯಿಂದ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಯಿತು. ಭಗತ್ ಸಿಂಗ್ ಅಭಿಮಾನಿಗಳು ಹಾಗೂ ನಾಗರಿಕರು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಿ ಇತರರಿಗೆ ಸ್ಫೂರ್ತಿಯಾದರು. ಕೊರೋನಾ ಸಂದರ್ಭದಲ್ಲಿ ಜಿಲ್ಲೆಯಾದ್ಯಂತ ಹಲವು ರೋಗಿಗಳಿಗೆ ರಕ್ತದ ಅಭಾವ ಕಾಣಿಸ್ಕೊಂಡಿರೋದ್ರಿಂದ ನಾವು ಭಗತ್ ಸಿಂಗ್ ರವರ ಒಂದು ಜನ್ಮದಿನ ಪ್ರಯುಕ್ತವಾಗಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದೇವೆ. ಈ ಕಾರ್ಯಕ್ರಮವನ್ನು ನಮ್ಮ ಭಗತ್ ಕ್ರಾಂತಿ ಪಡೆ ಮಂಡ್ಯ ಜಿಲ್ಲಾ ಘಟಕದ ವತಿಯಿಂದ ಆಯೋಜನೆ ಮಾಡಲಾಗಿದೆ. ಇದೇ ಸಂದರ್ಭದಲ್ಲಿ ವೀರ ಯೋಧ ಸಿಎಸ್ ಶಿವರಾಮುರವರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಉಮೇಶ್ ಚಂದ್ರ, ನಾಗಣ್ಣ, ಮಲ್ಲಪ್ಪ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು. ಪಾಂಡವಪುರದಲ್ಲಿರುವ ಪಿಎಸ್ಎಸ್ಕೆ ಸಕ್ಕರೆ ಕಾರ್ಖಾನೆಗೆ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಎಂ ವಿ ವೆಂಕಟೇಶ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮುರುಗೇಶ್ ನಿರಾಣಿಯವರ ಸುಪರ್ದಿಗೆ ಪಿಎಸ್ಎಸ್ಗೆ ಬಂದ ನಂತರ ಕಾರ್ಖಾನೆ ಯಶಸ್ವಿಯಾಗಿ ನಡೀತಿದೆ. ಇತ್ತೀಚೆಗೆ ಕಾರ್ಖಾನೆಗೆ ಬಾಯ್ಲರ್ ಸ್ಪರ್ಶ ಆಯಿತು, ಕಬ್ಬು ಅರೆಯುವ ಕಾರ್ಯ ಕೂಡ ಶುರುವಾಗಿದೆ. ಇಂಥ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ದಿಢೀರ್ ಭೇಟಿ ನೀಡುತ್ತಾರೆ. ಯಾಕಂತಂದರೆ ಹೇಗಿದೆ ವೈಖರಿ, ಹೇಗಿದೆ, ಯಾವ ರೀತಿ ನಡೀತಾ ಇದೆ, ಕಬ್ಬು ಏನಂತಾರೆ ಅರಿಯುವ ಕಾರ್ಯ ನಡೀತಾ ಇದೆ, ವರ್ಕರ್ಸ್ಗಳ ಕಾರ್ಯವೈಖರಿ ಯಾವ ರೀತಿ ಇದೆ ಅನ್ನೋದು ಈ ಸಂದರ್ಭದಲ್ಲಿ ನಿರಾಣಿ ಕೂಡ ಜೊತೆಗಿದ್ದರು, ಸಾಕಷ್ಟು ಚರ್ಚೆ ಮಾಡಿದರು. ಜೊತೆಗೆ ನಿರಾಣಿಯವರ ಕಾರ್ಯವೈಖರಿಯನ್ನು ಜಿಲ್ಲಾಧಿಕಾರಿಗಳು ಪ್ರಶಂಸೆ ವ್ಯಕ್ತಪಡಿಸಿದರು. ಕಳೆದ 4 ವರ್ಷಗಳಿಂದ ಸ್ಥಗಿತಗೊಂಡಿದ್ದ ಪಾಂಡವಪುರ ಪಿಎಸ್ಎಸ್ಕೆ ಕಾರ್ಖಾನೆಗೆ ರೈತರು ಕಬ್ಬು ತರುವುದು ಹಾಗೂ ನುರುವಿಕೆಯನ್ನು ಖುದ್ದು ವೀಕ್ಷಿಸಿದ ಜಿಲ್ಲಾಧಿಕಾರಿಗಳು ಅತಿ ಕಡಿಮೆ ಸಮಯದಲ್ಲಿ ದುರಸ್ತಿ ಮಾಡಿ ಮತ್ತೆ ಕಬ್ಬು ನುರುವಿಕೆಯನ್ನು ಪುನರ್ ಆರಂಭಿಸುವುದಕ್ಕೆ ಪ್ರಶಂಸೆ ವ್ಯಕ್ತಪಡಿಸಿದರು. ಪಾಂಡವಪುರ ಸಕ್ಕರೆ ಕಾರ್ಖಾನೆಯ ಗುತ್ತಿಗೆದಾರರಾಗಿರುವ ಮುರುಗೇಶ್ ನಿರಾಣಿಯವರು ಈಗಾಗಲೇ ಕಬ್ಬು ನುರಿಯುವಿಕೆ ಆರಂಭಿಸಿದ್ದು ನಿರೀಕ್ಷಿತ ವೇಗದಲ್ಲಿ ನಡೆಯುತ್ತಿರುವ ಪ್ರಸಕ್ತ ಹಂಗಾಮಿನ ಕಬ್ಬು ನುರಿಯುವಿಕೆ ಕಾರ್ಯ ಹಾಗೂ ಮುರುಗೇಶ್ ನಿರಾಣಿಯವರು ಹಾಕಿರುವ ಅಪಾರ ಶ್ರಮವನ್ನು ಶ್ಲಾಘಿಸಿದರು. ನಂತರ ರೈತರನ್ನು ಭೇಟಿ ಮಾಡಿ ಸಮಸ್ಯೆಗಳನ್ನು ಆಲಿಸಿ ರೈತರ ಅಹವಾಲು ಸ್ವೀಕರಿಸಿದರು. ಎಪಿಎಂಸಿ ಕಾಯ್ದೆ ಮತ್ತು ಭೂ ಸುಧಾರಣೆಯ ನೆಪದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಸೂದೆಯನ್ನು ಜಾರಿಗೊಳಿಸುವುದರ ವಿರುದ್ಧ ವಿವಿಧ ಸಂಘಟನೆಗಳು ನೀಡಿದ್ದ ಕರ್ನಾಟಕ ಬಂದ್ ನಾಗಮಂಗಲದಲ್ಲಿ ಸಂಪೂರ್ಣ ವಿಫಲವಾಯಿತು. ಯಾಕೆ ವಿಫಲ ಆಯಿತು ಅಂತಂದರೆ ಪ್ರಿಪ್ರೇಷನ್ ಇರಲಿಲ್ಲ. ಸುಮ್ಮನೆ ಆಟ ತಗೊಂಡು ಬಂದ್ ಮಾಡಿ ಅಂದರೆ ಯಾರಪ್ಪ ಬಂದ್ ಮಾಡ್ತಾರೆ? ಅದಕ್ಕೊಂದು ಪೂರ್ವಯೋಜಿತವಾದಂತಹ ಒಂದು ಸಭೆ ಆಗಬೇಕು, ಒಂದು ಲೀಡರ್ಶಿಪ್ ಇರಬೇಕು, ಆಯಿತಾ? ಅಲ್ಲಿ ಏನಿದ್ದಾರೆ ವಿರೋಧ ಪಕ್ಷಗಳು, ಕಾಂಗ್ರೆಸ್ಸೋ ಜೆಡಿಎಸ್ಸೋ ಗಿಡಿಎಸ್ ಇರ್ತಾರಲ್ಲ, ಎಲ್ಲರೂ ಅವ್ರು ಪ್ರಬಲರಾಗಿರ್ಬೇಕು, ಅವ್ರ ಮಾತು ಕೇಳಂಗಿರ್ಬೇಕು. ಸೊ ಆಯಿತಾ, ಅಲ್ಲಿ ಯಾರೂ ಇರಲಿಲ್ಲ, ಟುಸ್ ಆಯಿತು, ಆಯಿತಾ? ಅವ್ರು ಪಡೆಗೋರು ವ್ಯಾಪಾರ ಮಾಡ್ಕೊಂಡ್ರು, ಮನೆಗೆ ಹೋದರು. ಸೊ ಸಂಪೂರ್ಣ ವಿಫಲವಾಯಿತಂತೆ. ಬಹುಶಃ 6 ತಾಲೂಕುಗಳಲ್ಲಿ ಯಶಸ್ವಿಯಾಗಿದೆ, ನಾಗಮಂಗಲ ಒಂದು ವಿಫಲ ಆಗಿದೆ ಅಂತ ನಮ್ಮ ರಿಪೋರ್ಟರ್ ಹೇಳಿದ್ದಾರೆ. ಅದ್ರ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಮುಂಜಾನೆಯಿಂದಲೇ ಬಂದ್ ಯಶಸ್ವಿಯಾಗಬಹುದೆಂಬ ಹಿನ್ನೆಲೆಯಲ್ಲಿ ವ್ಯಾಪಾರಸ್ಥರು ಸುಮಾರು 10 ಗಂಟೆಯ ತನಕ ಮುಚ್ಚಿತಾದರೂ ನಂತರ ಎಲ್ಲ ವ್ಯಾಪಾರಸ್ಥರು ಅಂಗಡಿ ತೆಗೆದು ವಹಿವಾಟು ಪ್ರಾರಂಭಿಸಿದರು. ರಾಜ್ಯ ಸಾರಿಗೆ ಬಸ್ಗಳು ಎಂದಿನಂತೆ ಸಂಚರಿಸಿತಾದರೂ ಖಾಸಗಿ ಬಸ್ಗಳು ರಸ್ತೆಗಿಳಿಯಲಿಲ್ಲ. ಬ್ಯಾಂಕ್ಗಳು, ಆಟೋಗಳು ಎಂದಿನಂತೆ ತಮ್ಮ ವ್ಯವಹಾರ ನಡೆಸಿದರಾದರೂ ಬಂದ್ ಹಿನ್ನೆಲೆಯಲ್ಲಿ ಗ್ರಾಮಾಂತರ ಪ್ರದೇಶದ ಜನ ಬಾರದಿದ್ದುದು ಜನಸಂಚಾರ ವಿರಳವಾಗಿತ್ತು.
ನಂತರ 11 ಗಂಟೆಯ ನಂತರ ರೈತ ಸಂಘದ ತಾಲೂಕು ಘಟಕ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಕೆಲವರು ಸುಮಾರು 1/2 ಗಂಟೆ ರಸ್ತೆ ತಡೆ ನಡೆಸಿದರು. 1 ಗಂಟೆಯ ನಂತರ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡರ ಬಣ ಮಿನಿ ವಿಧಾನಸೌಧದ ಮುಂದೆ ಎಐಟಿಯುಸಿ ಸಂಘಟನೆಯೊಂದಿಗೆ ಪ್ರತಿಭಟನೆ ನಡೆಸಿದರು. ಮರಿಯಪ್ಪ ವೃತ್ತದ ಬಳಿ ಮಾನವ ಸರಪಳಿ ರಚಿಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ನಂತರ ಮಾತನಾಡಿದ ರೈತ ಸಂಘದ ಮುಖಂಡ ಸತೀಶ್, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಭೂ ಸುಧಾರಣೆ ಎಪಿಎಂಸಿ ಕಾಯ್ದೆ ಮಸೂದೆ ಜಾರಿಗೆ ತಂದು ರೈತರ ಕತ್ತು ಹಿಸುಕುತ್ತಾ ಕಾರ್ಪೊರೇಟ್ ಸಂಸ್ಥೆಗಳ ನೆರವಿಗೆ ನಿಲ್ಲುತ್ತಿವೆ. ಈ ಮಸೂದೆಗಳನ್ನು ಹಿಂಪಡೆಯಬೇಕೆಂದು ಪ್ರತಿಭಟನಾಕಾರರು ಎಚ್ಚರಿಸಿದರು. ಪ್ರತಿಭಟನೆಯಲ್ಲಿ ಮೀನಾಕ್ಷಿ, ವಿಜಯರತ್ನ, ಲತಾ ಮುಂತಾದವರಿದ್ದರು. ಮತ್ತೊಂದೆಡೆ ನಾಗಮಂಗಲ ತಾಲೂಕು ದೇವಲಾಪುರ ಹೋಬಳಿ ಕೇಂದ್ರದಲ್ಲಿ ರೈತ ಸಂಘ ಹಸಿರು ಸೇನೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ರಾಜು, ರಾಮಪ್ಪ, ಪುಟ್ಟಮ್ಮ ಪಾಲ್ಗೊಂಡಿದ್ದರು. ವಿವಿಧೆಡೆಗಳಲ್ಲಿ ಸವಾರರ ಬೈಕ್ಗಳನ್ನು ಕಳವು ಮಾಡಿದ್ದ ಕಳ್ಳರನ್ನ ಎಡೆಮುರಿ ಕಟ್ಟಿ ಬಂಧಿಸುವಲ್ಲಿ ಪಾಂಡವಪುರ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಬೈಕ್ ಕಳ್ಳತನ ಇತ್ತೀಚೆಗೆ ವಿಪರೀತವಾಗಿತ್ತು ಎಲ್ಲ ಕಡೆ. ನಕಲಿಕಿಗಳನ್ನು ಬಳಸ್ಕೊಂಡು ಯಾಮಾರಿಸುವಂಥ ಕದಿಮುರು ಹೆಚ್ಚಾಗಿದ್ದರು ಅನ್ನುವಂಥದ್ದು, ಅದರಲ್ಲೂ ಪಾಂಡವಪುರದಲ್ಲಂತೂ ಆ ಕಳ್ಳತನದ ಪ್ರಕರಣ ಹೆಚ್ಚಾಗ್ತಾ ಇತ್ತು ಅನ್ನುವಂಥದ್ದು. ಇತ್ತೀಚೆಗೆ ಮಂಡ್ಯ ಪೊಲೀಸರ ಕ್ರಮವನ್ನು ನಾವು ಶ್ಲಾಘನೆ ಮಾಡಲೇಬೇಕು. ಯಾಕಂತಂದರೆ ನಿಜಕ್ಕೂ ಒಳ್ಳೆ ರೀತಿಯಲ್ಲಿ ಆಪರೇಟ್ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಆಯಾಮಗಳಲ್ಲಿ ಇವತ್ತು ಗುತ್ತಲು ದೇವಸ್ಥಾನದ ಕಳ್ಳತನದ ಪ್ರಕರಣ ಇರ್ಬೋದು, ಈ ಥರದ ಪ್ರಕರಣಗಳಿರ್ಬೋದು, ಬೇರೆ ಬೇರೆ ಪ್ರಕರಣಗಳಿರ್ಬೋದು, ತುರ್ತಾಗಿ ಕ್ರಮ ವಹಿಸ್ತಾ ಇದ್ದಾರೆ. ಎಸ್ ಪಿ ಪರಶುರಾಮ್ ನೇತೃತ್ವದಲ್ಲಿ ಎಲ್ಲ ಪೊಲೀಸ್ ಅಧಿಕಾರಿಗಳು ಸಮವಹಿಸ್ತಿದ್ದಾರೆ. ನಿಜಕ್ಕೂ ಕೂಡ ಒಳ್ಳೆಯ ಬೆಳವಣಿಗೆ ಅನ್ನುವಂಥದ್ದು. ಸೊ ಅದರ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಮನ್ಸೂರ್ ಗುರುಪ್ರಸಾದ್ ಮಂಜು ಎಂಬುವವರೇ ಬಂಧಿತ ಆರೋಪಿಗಳಾಗಿದ್ದಾರೆ. ಆರೋಪಿಗಳಿಂದ ಪೊಲೀಸರು 7 ಬೈಕ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. 1 ಬೈಕ್ ಕಾರ್ಯಾಚರಣೆ ಮಾಡಿದ ಹಿನ್ನೆಲೆಯಲ್ಲಿ 7 ಬೈಕ್ಗಳನ್ನು ಬಂಧಿತ ಆರೋಪಿಗಳಿಂದ ವಶಪಡಿಸಿಕೊಂಡು ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ದಾಳಿಯಲ್ಲಿ ಪ್ರಭಾಕರ್, ಚಿದಾನಂದ್, ಜಯರಾಮ್, ಸಂದೀಪ್, ರಾಜೇಶ್, ಶರೀಫ್, ಸತೀಶ್, ಹಾಳೆಗೌಡ, ಕೃಷ್ಣೇಗೌಡ ಭಾಗವಹಿಸಿದ್ದರು. ಕೇರ್ಪೇಟೆ ತಾಲೂಕಿನ ಬಂಡಿಹೊಳೆ ಸುತ್ತಮುತ್ತಲ ಗ್ರಾಮದ ಬಡ ಜನತೆಯ ಮನೆಗೆದ್ದಿರುವ ದಕ್ಷ ವೈದ್ಯ ಪುನೀತ್ ರವರ ವರ್ಗಾವಣೆ ಕ್ರಮ ಖಂಡಿಸಿ ಪ್ರತಿಭಟನೆ ನಡೆಸಲಾಯಿತು. ವರ್ಗಾವಣೆ ರದ್ದುಗೊಳಿಸಿ ಎಂದು 100 ಸಾರ್ವಜನಿಕರು ಆಸ್ಪತ್ರೆ ಆವರಣದಲ್ಲೇ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಮಧುಸೂದನ್ ರವರಿಗೆ ಮನವಿ ಸಲ್ಲಿಸಿದರು. ನಿಜಕ್ಕೂ ನನಗೆ ಈ ಥರ ನ್ಯೂಸ್ ಓದೋಕ್ಕೆ ತುಂಬ ಖುಷಿಯಾಗುತ್ತೆ, ಕಣ್ ತುಂಬಿ ಬರುತ್ತೆ. ಯಾಕಂತಂದರೆ ಅದು ವೈದ್ಯರನ್ನು ಸಾರ್ ಹೋಗಬೇಡಿ ಸಾರ್ ಇಲ್ಲೇ ರೀ ಅಂತ ಕೇಳ್ಕೊಳ್ತಿದೆಯಲ್ಲ, ಇದು ಅದ್ಭುತ ಅಂತ. ಈ ಸಾಮಾನ್ಯವಾಗಿ ಪೊಲೀಸ್ನವರು, ವಕೀಲರು, ಡಾಕ್ಟ್ರು, ಈ ಪತ್ರಕರ್ತರನ್ನ ಸಾಮಾನ್ಯವಾಗಿ ಇಲ್ಲಿ ಹೋಗ್ಬೇಡಿ ಹೋಗ್ಬೇಡಿ ಅಂತಾರೆ. ನೀವು ಹೋಗಿ ಹೋಗಿ ಹೋಗಪ್ಪ, ನಿಮ್ಗೆ ನಮಸ್ಕಾರ ಹೋಗಪ್ಪ ತಂದೆ, ಕೈ ಮುಗಿತೀನಿ ಹೋಗಪ್ಪ ಅಂತಾರೆ. ಈ ವೈದ್ಯರು ಕೆಲವು ದರಿದ್ರ ವೈದ್ಯರು ಇರ್ತಾರೆ, ಕೆಲವರು ದರಿದ್ರ ವೈದ್ಯರು ಲಂಚಗುಡಿತಾನೆ ಅವ್ರು ಬದುಕು, ಸರ್ಕಾರಿ ಆಸ್ಪತ್ರೆಗಳಲ್ಲೇ ಪಿಕ್ತಾ ಇರ್ತಾರೆ. ಎಷ್ಟು ಹಿಂಸೆ ಹೋಯ್ತದೆ ಅಂದರೆ ಯಾ ಕೈಯ ಇದ್ದಾನೆ ದರಿದ್ರ ವೈದ್ಯ ಅಂತ ಅಂತಾರೆ. ಬಟ್ ನಾನು ಪುನೀತ್ರವ್ರ ಬಗ್ಗೆ ನೋಡಿದಾಗ ಜನ ಕಣ್ಣೀರಾಗ್ತಾರೆ. ಹಾಂ, ದಯವಿಟ್ಟು ಇಂಥ ವೈದ್ಯರನ್ನ ಕಳಿಸ್ಕೊಳ್ಬೇಡಿ ಅಂತೇಳಿ ಹಂಗಲಾಗ್ತಾರೆ ಮಹಿಳೆಯರು, ಹೆಣ್ಮಕ್ಕಳು. ಇದು ನಿಜಕ್ಕೂ ವೈದ್ಯರ ಬದ್ಧತೆ ಅಂದರೆ ಇದು ಹೆಜ್ಜೆ ಗುರುತು ಅಂತ ಕರೀತಾರೆ ಇದನ್ನ. ಮನುಷ್ಯ ಹುಡ್ತಾನೆ ಸಾಯ್ತಾನೆ, ದುಡ್ಡು ಸಂಪಾದನೆ ಮಾಡ್ತಾನೆ ಕಳ್ಕೊಂತಾನೆ, ಆದರೆ ಈ ಥರ ಹೆಸರು ಪಡ್ಕೊಳ್ತಿದೆಯಲ್ಲ ಅದು ಜೀವನದ ಸ್ಮರಣೆ, ಜೀವನದ ಸಾಧನೆ. ದಯವಿಟ್ಟು ಬೇರೆ ವೈದ್ಯರಿದ್ದರೆ ದಯವಿಟ್ಟು ನೋಡಿ ಕಲ್ತ್ಕೊಳ್ರಪ್ಪ ತಂದೆ ಥರ. ಹಾಂ, ಏನು ಮೂರು ಆಸ್ಪತ್ರೆ, ಅದ್ರ ಮೇಲೆ 3 ಆಸ್ಪತ್ರೆ, ಅಲ್ಲಿ ಜನರಲ್ ಆಸ್ಪತ್ರೆಲೂ ಕೆಲಸ ಮಾಡ್ತಿರ್ತಾನೆ, ಇಲ್ಲಿ 3 ಕಾಂಪ್ಲೆಕ್ಸು, ಅಲ್ಲಿ 3 ನಾನು 7 ಗಂಟೆ ಕೆಲಸ, ಇಲ್ಲಿ 6 9 ಗಂಟೆ ಕೆಲಸ. ಟೋಕನ್ ತಗೋಬೇಕು, ನಾವು ಟೋಕನ್ ತಗೋಬೇಕು. ಸರ್ಕಾರದ ದರಿದ್ರ ನೀತಿ, ಸರ್ಕಾರದ ದರಿದ್ರ ನೀತಿ. ಇದಕ್ಕೊಂದು ಕಡಿವಾಣ ಹಾಕೋರಿಲ್ಲ, ಏನು ಬಿಲ್ಡಿಂಗು ಮುಗಿಬಿಡ್ದು. ಹಾಂ, 6 ಬಿಲ್ಡಿಂಗು, ಎಲ್ಲಿ ಬಂದ್ಬಿಡ್ತು ದುಡ್ಡು? ಲೂಟಿ ಹೊಡೆದು ಲೂಟಿ ಹೊಡೆದು ಜನರು ಲೂಟಿ ಹೊಡೆದು. ಹಾಂ, ನೋಡಿ ಕಲ್ತ್ಕೊಳ್ಳಿ. ಒಬ್ಬ ಸಾಮಾನ್ಯ ವೈದ್ಯ ಒಂದು ಹಳ್ಳಿಯಲ್ಲಿ ಒಂದು ಗ್ರಾಮದಲ್ಲಿ ಜನಪ್ರೀತಿ ಕಳಿಸ್ತಾರೆ ಅಂತಂದರೆ ಇದಕ್ಕಿಂತ ಬೇಕೇನ್ರಿ? ಹಾಂ, ಹ್ಯಾಟ್ಸ್ ಆಫ್ ಪುನೀತ್ ಅವರೇ, ನಿಜವಾಗ್ಲೂ ನೀವು ಇದ್ರಿಗೆ ಮಾದರಿ ಆಗಿದ್ದೀರಿ ಇತರರಿಗೆ. ಗ್ರೇಟ್ ಅನಿಸುತ್ತೆ, ನಿಮ್ಮಂಥವ್ರನ್ನ ಜನ ಗೌರವಿಸಬೇಕು. ಜೊತೆಗೆ ವಿಶೇಷ ಏನು ಅಂತಂದರೆ, ಈ ಪ್ರತಿಭಟನೆ ಆದ ತಕ್ಷಣ ಸಂಬಂಧಪಟ್ಟ ಅಧಿಕಾರಿ ಬಂದು ಅವರು ಕೂಡ ನೀವು ಇಲ್ಲೇ ಕೆಲಸ ಮಾಡಿ ಅಂತ ಹೇಳಿದಾರಂತೆ. ಇದು ವಿಶೇಷ, ಇನ್ನೂ ವರ್ಗಾವಣೆ ಆಗಿಲ್ಲ ನನ್ನ ಪ್ರಕಾರ, ನೀವಿಲ್ಲೇ ಕೆಲಸ ಮಾಡಿ ಅಂತ ಹೇಳಿದಾರಂತೆ. ಇದು ಕೂಡ ಒಂದು ಬದ್ಧತೆ ಕೆಲಸ. ಹ್ಯಾಟ್ಸ್ ಆಫ್ ಪುನೀತ್ ಅವರೇ, ನಿಮಗೆ ಒಳ್ಳೆಯದಾಗಲಿ, ಸ್ವರ್ಣವಾಹಿನಿ ಕೂಡ ನಿಮಗೆ ಧನ್ಯವಾದ ತಿಳಿಸುತ್ತೆ. ಕೆಆರ್ಪೇಟೆ ತಾಲೂಕಿನ ಬಂಡಿಹೊಳೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಪ್ರಾಮಾಣಿಕವಾಗಿ ಕೆಲ ವರ್ಷಗಳಿಂದ ಮತ್ತು ಕೊರೋನಾ ಸಂಕಷ್ಟದಲ್ಲೂ ಉತ್ತಮ ಕಾರ್ಯನಿರ್ವಹಿಸಿಕೊಂಡು ಬರುತ್ತಿದ್ದ
ವೈದ್ಯ ಪುನೀತ್ ರವರನ್ನು ಏಕಾಏಕಿ ಜಿಲ್ಲೆ ಮತ್ತು ತಾಲೂಕು ಆರೋಗ್ಯ ಅಧಿಕಾರಿಗಳು ವರ್ಗಾವಣೆ ಮಾಡಿರುವುದನ್ನು ಖಂಡಿಸಿ ನೂರಾರು ಮುಖಂಡರು ವೈದ್ಯ ಪುನೀತ್ ಕಾರ್ ತಡೆದು ಇಲ್ಲೇ ಕರ್ತವ್ಯ ನಿರ್ವಹಿಸಿ ಎಂದು ಅಂಗಲಾಚಿ ಬೇಡುತ್ತಾ ವರ್ಗಾವಣೆ ಮಾಡಿದ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿದರು. ಕೆಆರ್ಪೇಟೆ ಭಾಗದಲ್ಲಿ ಅತಿ ಹೆಚ್ಚು ಕೊರೋನಾ ಸೋಂಕಿತರಿದ್ದು ನಿಷ್ಕಲ್ಮಶ ಮನಸ್ಸಿನಿಂದ ಯಾವುದೇ ಭೇದ ಭಾವವಿಲ್ಲದೆ ಜನರ ವಿಶ್ವಾಸ ಗಳಿಸಿ ನಿಯಮಿತ ಸಮಯಕ್ಕೂ ಹೆಚ್ಚು ಕಾಲ ಕರ್ತವ್ಯ ನಿರ್ವಹಿಸುತ್ತಾ ದೇವರಂತ ಉತ್ತಮ ವೈದ್ಯ ಸಿಕ್ಕಿರುವುದು ನಮಗೆ ಸೌಭಾಗ್ಯ. ಇಂತಹ ವೈದ್ಯರನ್ನು ವರ್ಗಾವಣೆ ಮಾಡುತ್ತಿರುವುದು ನಮಗೆ ಬೇಸರದ ಸಂಗತಿ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ವರ್ಗಾವಣೆಯನ್ನು ರದ್ದುಗೊಳಿಸಿ ಎಂದಿನಂತೆ ಕರ್ತವ್ಯ ನಿರ್ವಹಿಸುವುದಕ್ಕೆ ಆದೇಶ ನೀಡಿ, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುತ್ತೇವೆ ಎಂದು ಗ್ರಾಮದ ಸುತ್ತಮುತ್ತಲಿನ ನೂರಾರು ಸಾರ್ವಜನಿಕರು ತಮ್ಮ ಆಕ್ರೋಶ ಹೊರಹಾಕಿದರು. ಹಳ್ಳಿ ಇರತಕ್ಕಂತ ಗ್ರಾಮಗಳಲ್ಲಿ ಕೊರೋನಾ ಜಾಸ್ತಿ ಆಗ್ಬಿಟ್ಟದೆ. ಈ ಕೊರೋನಾ ಜಾಸ್ತಿ ಆಗ್ಬಿಟ್ಟಿಂದ ಸದ್ಯ ಈ ಪುಣ್ಯಾತ್ಮ ಡಾಕ್ಟರ್ ಇಲ್ಲಿರ್ಲೇ ಆಗ್ಲಿ ಎಷ್ಟೋ ಕೊರೋನಾ ಇದನ್ನ ಕಂಟ್ರೋಲ್ ಮಾಡವ್ರೆ. ದಯವಿಟ್ಟು ಪುನೀತ್ ಡಾಕ್ಟರ್ ಅವರೇ ನಮ್ಮೂರಲ್ಲಿ ಉಳ್ಕೊಳ್ಳಂಗೆ ವ್ಯವಸ್ಥೆ ಮಾಡಬೇಕು. ಡಿಎಚ್ಓ ಅವ್ರಿಗೆ ಮನವಿ ಮಾಡ್ತಾ ಇರೋದು ಏನಂದ್ರೆ, ನೀವು ಇಲ್ಲಿಂದ ಬಂಡಿವಳೆಯಿಂದ ದಯವಿಟ್ಟು ವರ್ಗಾವಣೆ ಮಾಡಬೇಡಿ. ಫ್ರೀ ಮತ್ತೆ ಯಾವುದೇ ಪೇಷಂಟ್ ಗಳು ಬಂದ್ರು ಅವ್ರ ಹತ್ರ ಒಂದ್ ರೂಪಾಯಿ ಡಾಕ್ಟರ್ ಇಸ್ಕೋತಾ ಇರ್ಲಿಲ್ಲ. ಮತ್ತೆ ಮುದ್ಕ ಮುದ್ಕಿರ್ ಬಂದ್ರೆ ಅವ್ರ ಕೈಯಿಂದ ಅವರೇ ಇದನ್ನ ಟಾನಿಕ್ ತಗೊಮ್ಮ ಇದನ್ ಮೆಡಿಸಿನ್ ತಗೊಮ್ಮ ಅಂತ ಹೇಳಿ ಅವರೇ ಅವ್ರ ಕೈಯಿಂದಾನೆ ಕೊಡ್ತಾ ಇದ್ರು. ಗೊತ್ತಿಲ್ಲ ನಾನು ಡಾಕ್ಟರ್ ಬೇಕು. ಡಾಕ್ಟರ್ ಪುನೀತ್ ರವರು ಮಾತನಾಡಿ, ನಾನು ಇಲ್ಲೇ ಕೆಲಸ ನಿರ್ವಹಿಸಲು ಇಷ್ಟವಿದೆ, ಆದರೆ ನನ್ನ ಮೇಲಾಧಿಕಾರಿಗಳ ಆದೇಶದಂತೆ ಕರ್ತವ್ಯ ನಿರ್ವಹಿಸುವುದು ನನ್ನ ಕೆಲಸ. ನಿಮ್ಮ ಅಭಿಮಾನಕ್ಕೆ ನಾನು ಸದಾ ಚಿರಋಣಿ ಎಂದು ಸಂತೋಷ ವ್ಯಕ್ತಪಡಿಸಿದರು. ನಾನು ಬಂಡಿವಳ ಜೊತೆಗೆ ಬೀರೋಳ್ಳಿ ಪಿಎಚ್ಸಿ ಮಾಡ್ತಾ ಇದ್ದೆ. ಇಲ್ಲಿ 4 ದಿನ ಅಲ್ಲಿ 2 ದಿನ ಮಾಡ್ತಾ ಇದ್ದೆ. ಸೊ ಈಗ ಒಂದೇ ಸಲ ಇಲ್ಲಿಂದ 7-8 ದಿನ ಅಲ್ಲಿಗೆ ವರ್ಗಾವಣೆ ಮಾಡಿದ್ದಾರೆ. ಸೊ ಅಲ್ಲಿ ಜನಕ್ಕೂ ತೊಂದರೆ ಆಗ್ಬಾರ್ದು, ಇಲ್ಲಿ ಜನಕ್ಕೂ ತೊಂದರೆ ಆಗ್ಬಾರ್ದು. ಸೊ ನಾವು ನಮ್ಮ ಹಿರಿಯ ಅಧಿಕಾರಿಗಳು ಏನ್ ಆರ್ಡರ್ ಆಗ್ತಾರೆ ಅದನ್ನ ಫಾಲೋ ಮಾಡ್ಬೇಕು ನಾವು ಗೌರ್ಮೆಂಟ್ ಅಫಿಷಿಯಲ್ಸ್ ಅಲ್ಲಿ. ಸೊ ನನಗೆ ಇವಾಗ ನಮ್ಮ ತಾಲೂಕು ಆರೋಗ್ಯ ಅಧಿಕಾರಿಗಳು ಬಂದ್ಬಿಟ್ಟು ಮುಂಚೆ ನೀವು ಹೇಗೆ 4 ದಿನ ಬಂಡಿವಳೆ ಮಾಡ್ಕೊಂಡು ಹೋಗ್ತಾ ಇದ್ರಿ, 2 ದಿನ ಬೀರೋಳಿ ಮಾಡ್ಕೊಂಡು ಹೋಗ್ತಾ ಇದ್ರಿ, ಸೇಮ್ ಹಾಗೆ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ. ಸುದ್ದಿ ತಿಳಿದ ತಕ್ಷಣ ತಾಲೂಕು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಮಧುಸೂದನ್ ರವರು ಆಗಮಿಸಿ ಪ್ರತಿಭಟನಾಕಾರರನ್ನು ಮನವೊಲಿಸುವ ಕೆಲಸ ಮಾಡಿ ಎಂದಿನಂತೆ ಕರ್ತವ್ಯ ನಿರ್ವಹಿಸಿ ಎಂದು ಡಾಕ್ಟರ್ ಪುನೀತ್ ಅವರಿಗೆ ಆದೇಶ ನೀಡಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ರೈತ ವಿರೋಧಿ ಮಸೂದೆಗಳನ್ನು ರದ್ದುಗೊಳಿಸಲು ಆಗ್ರಹಿಸಿ ಕೆಆರ್ಪೇಟೆ ರೈತ ಮುಖಂಡರು ಹಾಗೂ ಪ್ರಗತಿಪರ ಸಂಘಟನೆಗಳು ನೇತೃತ್ವದಲ್ಲಿ ಕೆಆರ್ಪೇಟೆ ಟಿಬಿ ಸರ್ಕಲ್ನಲ್ಲಿ ಮಾನವ ಸರಪಳಿ ರಚಿಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಬಂದ್ ಮಾಡಿದರು. ಕೆಆರ್ಪೇಟೆಯಲ್ಲಿ ವರ್ತಕರು ಅಂಗಡಿ ಮುಂಗಟ್ಟುಗಳನ್ನು ಸ್ವಯಂ ಪ್ರೇರಣೆಯಿಂದ ಬಂದ್ ಮಾಡಿದರು. ಬಂದ್ಗೆ ತಾಲೂಕಿನಲ್ಲಿ ಪಕ್ಷಾತೀತವಾಗಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳು ಬೆಂಬಲ ನೀಡಿದ್ದವು. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ರೈತ ಕುಲಕ್ಕೆ ಮಾರಕವಾದ ಭೂ ಸುಧಾರಣಾ ಕಾಯ್ದೆ ಮತ್ತು ಎಪಿಎಂಸಿ ತಿದ್ದುಪಡಿ ಕಾಯ್ದೆಯ ತಿದ್ದುಪಡಿಯನ್ನು ಹಿಂಪಡೆಯಬೇಕು. ರೈತರ ಹೆಸರನ್ನು ಹೇಳಿಕೊಂಡು ಅಧಿಕಾರ ಸ್ವೀಕರಿಸಿದ ಮುಖ್ಯಮಂತ್ರಿ ಯಡಿಯೂರಪ್ಪ ರೈತರಿಗೆ ದ್ರೋಹ ಮಾಡುವುದನ್ನು ಕನಸು ಮನಸ್ಸಿನಲ್ಲಿಯೂ ಆಲೋಚಿಸಬಾರದು ಎಂದರು. ಎಲ್ಲ ಪ್ರೈವೇಟ್ ಏರ್ಪೋರ್ಟ್ಗಳು ಇರ್ಬೋದು, ಇನ್ಯಾವುದೇ ದೊಡ್ಡ ದೊಡ್ಡ ಕಂಪನಿಗಳು ಇರ್ಬೋದು, ಎಲ್ಲವನ್ನೂ ಸಹ ಗುಜರಾತ್ ಕಂಪನಿಗಳಿಗೆ ಮಾರಕ ನಿಂತ್ಬಿಟ್ಟವ್ರ ದೇಶವ. ನಿಮ್ಮ ಹೆಸರು ಅಜಾರಾಮರಾಗಿ ಇರೋದಕ್ಕೆ ಅವಕಾಶ ನೀವು ಮಾಡ್ಕೊಳ್ಳಿ ಅಂತಕ್ಕಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ನನ್ನ ದೇಶದ ರೈತಾಪಿ ವರ್ಗ ಅಷ್ಟೆಲ್ಲ ಸಂಕಷ್ಟಗಳ ಎದುರಿಸಿ ಲಾಭದ ಆಸೆ ಇಟ್ಕೊಂಡಿಲ್ಲ, ನಾವು ಇತ್ಯಾದಿ ಇಟ್ಕೊಂಡಿಲ್ಲ. ಪ್ರತಿಭಟನೆಯಲ್ಲಿ ಮಾಜಿ ಶಾಸಕ ಕೆಬಿ ಚಂದ್ರಶೇಖರ್, ಜಾನಕಿರಾಮ್, ನಾಗೇಂದ್ರ ಕುಮಾರ್, ಚೇತನ್ ಕುಮಾರ್, ವೇಣು ಶಂಕರ್, ತಮ್ಮಯ್ಯ ಭಾಗವಹಿಸಿದ್ದರು. ಕರ್ನಾಟಕ ಜನಪದ ಅಕಾಡೆಮಿ ಬೆಂಗಳೂರು ವತಿಯಿಂದ ಕೊರೋನಾ ಕಾಲದಲ್ಲಿ ಜನಪದ ಕಲಾವಿದರ ಬಿಕ್ಕಟ್ಟುಗಳು ವಿಚಾರ ಸಂಕಿರಣ ಕೆವಿ ಶಂಕರಗೌಡ ಶತಮಾನೋತ್ಸವ ಭವನದ ಕರ್ನಾಟಕ ಸಂಘದ ಆವರಣದಲ್ಲಿ ನಡೆಯಿತು. ಕೋವಿಡ್ ಕಾಲದಲ್ಲಿ ಕಲಾವಿದರ ಬದುಕು ಅತಂತ್ರ ಆಗಿದೆ, ಬೀದಿಗೆ ಬಂದಿದೆ, ಅವರಿಗೆ ಆಡೋಕ್ಕೆ ಅವಕಾಶ ಇಲ್ಲ, ಬದುಕೋಕ್ಕೆ ಜೀವನ ಇಲ್ಲ, ಹಂಗಾಗಿ ಮುರಾಬಟ್ಟೆಯಾಗಿರ್ತಕ್ಕಂಥದ್ದು ಸತ್ಯ. ಇಂಥ ಸಂದರ್ಭದಲ್ಲಿ ಕರ್ನಾಟಕ ಜಾನಪದ ಅಕಾಡೆಮಿ ಒಂದು ಒಳ್ಳೆ ವಿಚಾರ ಸಂಕಿರಣನ ಹಮ್ಮಿಕೊಂಡಿದೆ, ಕಲಾವಿದರ ಬಿಕ್ಕಟ್ಟು ಅಂತ. ವಿಚಾರ ಸಂಕಿರಣ ಹಮ್ಮಿಕೊಂಡ್ರೆ ಆಗಲಿಲ್ಲ ಸ್ವಾಮಿ, ಹಾಂ ಕೂತ್ಕೊಂಡು 1 ಗಂಟೆ ಭಾಷಣ ಹೊಡೆದ್ರಾಗಲಿಲ್ಲ, ಸ್ಪಂದಿಸೋ ಕೆಲಸ ಮಾಡಬೇಕು, ಯೋಜನೆಗಳು ತರಬೇಕು, ಆ ಜನಪದ ಕಲಾವಿದರಿಗೆ ಬದುಕು ಹಸಿವನ್ನು ನಿವಾರಿಸುವಂತೆ ಕೆಲಸ ಆಗಬೇಕು. ದಯವಿಟ್ಟು ಅಕಾಡೆಮಿ ಅವರೇ ಅದು ಮಾಡಿ, ಭಾಷಣ ಹೊಡೆದ್ಬಿಟ್ಟು ಮನಗೋದ್ರೆ ಅದಾಗೋದಿಲ್ಲ, ಹಾಂ ದಯವಿಟ್ಟು ಅವ್ರಿಗೆ ನೆರವು ಕೊಡಿ ದಯವಿಟ್ಟು. ಸಮಾರಂಭದಲ್ಲಿ ಮಾತನಾಡಿದ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಜಯಪ್ರಕಾಶ ಗೌಡ, ಜನಪದದಲ್ಲಿ ಭಾವೈಕ್ಯತೆ ಇದೆ, ಇದರಲ್ಲಿ ಮಡಿ ಮೈಲಿಗೆ ಇಲ್ಲ, ಇಂತಹ ಶಕ್ತಿ ಜನಪದಕ್ಕಿದೆ ಎಂದರು. ಆಹಾರ ನಿಷಿದ್ಧವಾಗಿ ಮಾಡಿಕೊಳ್ಳದೇ ಭಾವೈಕ್ಯತೆಯನ್ನು ಕಂಡುಕೊಂಡಂತ ಜನ ಇದ್ದಾರೆ ಜನಪದ ಜನಪದರಿಗೆ ಇದು
ಬೇರೆ ಇದು ಬೇರೆ ಅನ್ನುವಂಥದ್ದಿಲ್ಲ, ಇದು ಮಡಿ ಇದು ಮೈಲಿಗೆ ಅನ್ನುವಂಥದ್ದಿಲ್ಲ. ಇದೇ ಸಂದರ್ಭದಲ್ಲಿ ಮಳವಳ್ಳಿ ಮಹಾದೇವ ಸ್ವಾಮಿರವರು ನಡೆಸಿಕೊಟ್ಟ ಜನಪದ ಗಾಯನ ಕಾರ್ಯಕ್ರಮ ಗಮನ ಸೆಳೆಯಿತು. ಕಾರು ಚೇಣಿ ಉಳು ಕುಯ್ಕ ಬಂದು ಮೇಲ್ ಮುಸುಗು ಮಾಡಿ ಆ ಸೋಲ್ಗರ್ ಕಟ್ಕೊಟ್ ಮನಿ ಅಯ್ಯ ಸೋಲ್ಗರ್ ಕಟ್ಕೊಟ್ ಮನಿ ಇವತ್ತು ಸಾಲೂರು ಮಠ ಬಂದು ಮಹಾದೇವ ವೇದಿಕೆಯಲ್ಲಿ ಕೆಂಪಮ್ಮ, ಅರುಣ್ ಜೋಳ ಕುಡ್ಲಗಿ, ಮಂಜಮ್ಮ ಜೋಗತಿ, ನಮ್ರತ ಉಪಸ್ಥಿತರಿದ್ದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ರೈತ ವಿರೋಧಿ ಕಾಯ್ದೆಯನ್ನು ರದ್ದುಗೊಳಿಸಬೇಕು ಎಂದು ಒತ್ತಾಯಿಸಿ ರೈತ ಸಂಘ ಮತ್ತು ಕೃಷಿ ಕೂಲಿಕಾರರ ಸಂಘ ನೇತೃತ್ವದಲ್ಲಿ ಭಾರತೀ ನಗರದಲ್ಲಿ ರಸ್ತೆ ತಡೆ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಲಾಯಿತು. ರೈತರ ವಿರೋಧದ ನಡುವೆಯೂ ಸಹ ರೈತ ವಿರೋಧಿ ಕಾಯ್ದೆ ಜಾರಿಗೊಳಿಸಿರುವ ಕೇಂದ್ರ ಹಾಗೂ ರಾಜ್ಯದ ಬಿಜೆಪಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದರು. ರೈತ ಸಂಘದ ಮುಖಂಡ ಶೆಟ್ಟಹಳ್ಳಿ ರವಿಕುಮಾರ್ ಮಾತನಾಡಿ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ರೈತರ ವಿರೋಧದ ನಡುವೆಯೂ ಭೂ ಸುಧಾರಣಾ ಕಾಯ್ದೆ, ಎಪಿಎಂಸಿ ತಿದ್ದುಪಡಿ, ಕೃಷಿ ತಿದ್ದುಪಡಿ ಸೇರಿದಂತೆ ಹಲವು ರೈತ ವಿರೋಧಿ ತಿದ್ದುಪಡಿ ಕಾಯ್ದೆಗಳನ್ನು ಜಾರಿಗೆ ತಂದಿದೆ. ರೈತರು ಉಳಿದರೆ ಮಾತ್ರ ದೇಶ ಉಳಿಯುತ್ತದೆ. ಆದ್ದರಿಂದ ಬಿಜೆಪಿ ಸರ್ಕಾರ ಜಾರಿಗೊಳಿಸಿರುವ ರೈತ ವಿರೋಧಿ ಕಾಯ್ದೆಗಳನ್ನು ಹಿಂಪಡೆಯಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಎಪಿಎಂಸಿ ಮುಖಾಂತರ ರೈತರನ್ನ ಹೊಡೆದಾಡುವುದಕ್ಕೆ ಹಾಗೂ ಬ್ಯಾಂಕ್ಗಳನ್ನ ಖಾಸಗೀಕರಣ ಕೊಡಿಸಿ ರೈತರ ಮೇಲೆ ಮರಣ ಶಾಸನ ಪರಡು ಕೊರಟಿದೆ. ಇದರ ವಿರುದ್ಧ ಇಡೀ ಕರ್ನಾಟಕದಿಂದ 236 ಸಂಘಟನೆಗಳು ಬೆಂಬಲ ಕೋರಿ ಇವತ್ತು ಕರ್ನಾಟಕ ಬಂದ್ ಅಂತ ಹೇಳಿ ಐಕ್ಯ ಹೋರಾಟ ನಡೆಸ್ತಾ ಇದೆ. ಈ ಸಂದರ್ಭದಲ್ಲಿ ಮಹೇಂದ್ರ, ಹನುಮೇಗೌಡ, ಮಾದೇಗೌಡ, ಪುಟ್ಟಸ್ವಾಮಿ ಸೇರಿದಂತೆ ಹಲವರಿದ್ದರು. ಕಾಂಗ್ರೆಸ್ ಪಕ್ಷ ಕೊರೋನಾ ಸಂಕಷ್ಟಕ್ಕೆ ಸ್ಪಂದಿಸುವ ಹಿನ್ನೆಲೆಯಲ್ಲಿ ಹಮ್ಮಿಕೊಂಡಿರುವ ಆರೋಗ್ಯ ಹಸ್ತ ಕಾರ್ಯಕ್ರಮ ಮಂಡ್ಯದಲ್ಲಿ ಮುಂದುವರೆದಿದ್ದು ನಗರಸಭೆಯ ವಿವಿಧ ವಾರ್ಡ್ಗಳಲ್ಲಿ ಕಾರ್ಯಕ್ರಮ ಜನಸಾಮಾನ್ಯರ ನೆರವಿಗೆ ಧಾವಿಸಿದೆ ಅನ್ನುವಂಥದ್ದು. ರಾಜ್ಯ ಸರ್ಕಾರ ಬಿಜೆಪಿ ಪಕ್ಷಕ್ಕೆ ವಿರುದ್ಧವಾಗಿ ನಾವು ಒಂದು ಕೈ ನೋಡ್ತೀವಿ ಅಂತೇಳಿ ಈ ಕಾರ್ಯಕ್ರಮವನ್ನು ತಂದಿದೆ ಆರೋಗ್ಯ ಹಸ್ತ ಅಂತೇಳಿ. ಅಂದರೆ ನೀವು ಮಾಡಲಿಲ್ಲ ನಾವು ಮಾಡ್ತೀವಿ ಅಂತ ಇವರಿಗೆ ಕಿಟ್ ಇಟ್ಕೋತಾರೆ, ಅದೇನೋ ಉಷ್ಣಾಂಶ ಕಂಡುಹಿಡಿಯೋದನ್ನು ಒಂದು ಮೆಷಿನ್ ತಗೋತಾರೆ, ಮನಮನಗೆ ಹೋಗ್ತಾರೆ, ಚೆಕ್ ಮಾಡ್ತಾರೆ, ಹಾಂ, ಆರೋಗ್ಯ ಹಸ್ತ ಅಂದರೆ ಕೈಂಗೆ ಅಂತಾರೆ ಹಿಂಗೆ. ಸೊ ಈ ಕೆಲಸ ಇದು. ಇವತ್ತು ರವಿಕುಮಾರ್ ಗಣಿಗ ಕಾಂಗ್ರೆಸ್ ಮುಖಂಡರು ಅವರು ವಿವಿಧ ವಾರ್ಡ್ಗಳಲ್ಲಿ 3, 4, 5 ವಾರ್ಡ್ಗಳಿಗೆ ಹೋಗಿದ್ದಾರೆ, ಆರೋಗ್ಯ ಹಸ್ತ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಹೇಗಿದೆ ಆರೋಗ್ಯ ಹಸ್ತ ಕಾರ್ಯಕ್ರಮ ನೋಡ್ಕೊಂಡು ಬನ್ನಿ. ಮಂಡ್ಯ ನಗರದ 3, 4 ಹಾಗೂ 5ನೇ ವಾರ್ಡ್ನಲ್ಲಿ ಕಾಂಗ್ರೆಸ್ ಮುಖಂಡರಾದ ಗಣಿಗ ರವಿಕುಮಾರ್ ಅವರು ಮನೆ ಮನೆಗೆ ತೆರಳಿ ನಾಗರಿಕರ ಯೋಗಕ್ಷೇಮ ವಿಚಾರಿಸಿದರು. ಮನೆ ಮನೆಗೂ ಹೋಗಿ ಅವರ ಆಕ್ಸೋ ಮೀಟರ್ ಇಟ್ಟು ಆಕ್ಸಿಜನ್ ಚೆಕ್ ಮಾಡೋದು, ಲೆವೆಲ್ನ ಮತ್ತು ಟೆಂಪರೇಚರ್ನ ಚೆಕ್ ಮಾಡಿ ಏನಾದರೂ ಅವ್ರ ಆರೋಗ್ಯದ ವ್ಯತ್ಯಾಸ ಇದ್ದರೆ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ, KPCC ವತಿಯಿಂದ ಒಬ್ಬ ಡಾಕ್ಟರ್ನ ನೇಮಕ ಮಾಡಿದ್ದಾರೆ, ಅವ್ರನ್ನ ಕನ್ಸಲ್ಟ್ ಮಾಡಿ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸೋದು, ಮತ್ತೆ ನಮ್ಮ ಹತ್ರ ಐಸೋಲೇಷನ್ ಕಿಟ್ ಇದೆ ಅದನ್ನು ಕೊಡುವಂತ ಕಾರ್ಯಕ್ರಮ ಮಾಡ್ತಾ ಇದೀವಿ. ಆರೋಗ್ಯ ಹಸ್ತ ತಂಡದಲ್ಲಿ ಭಾಗಿಯಾಗಿರುವ ವೈದ್ಯರು ನಾಗರಿಕರ ಆಕ್ಸಿಜನ್ ಹಾಗೂ ಟೆಂಪರೇಚರ್ ಅನ್ನು ಪರೀಕ್ಷೆ ಮಾಡಿ ಅಗತ್ಯ ಸೂಚನೆ ನೀಡಿದರು. ಹೋಗಿ ಮನೆಯಲ್ಲಿ ನಾವು ಚೆಕಪ್ ಮಾಡೋದನ್ನ ಮಾಡ್ತಾ ಇದೀವಿ. ಆಲ್ರೆಡಿ ಕಿಟ್ಗಳನ್ನ ವಿತರಣೆ ಮಾಡಿದ್ವಿ ಮನೆಯಲ್ಲಿ ಕ್ವಾರಂಟೈನ್ ಇರೋದ್ರಿಂದ. ಅದಕ್ಕೆ ನಮ್ಮ ರವಿಕುಮಾರ್ ಗೌಡ ಅವರು ಮನೆ ಯಾವ ಪ್ರತಿ ಐಸೋಲೇಷನ್ ಕಿಟ್ನ 35 ವಾರ್ಡಲ್ಲ ಇಡೀ ಮಂಡ್ಯ ಜಿಲ್ಲೆಯಲ್ಲೂ ಕೂಡ ಅದನ್ನ ಡಿಸ್ಪ್ಯಾಚ್ ಆಗದೆ. ಈ ಸಂದರ್ಭದಲ್ಲಿ ನಹೀಂ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಟೀಕೆ ಟಿಪ್ಪಣಿ ಮಾಡುವ ರಾಜಕಾರಣಿಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳಲ್ಲ, ನನ್ನ ಕ್ಷೇತ್ರದ ಅಭಿವೃದ್ಧಿಗೆ ಹಗಲು ರಾತ್ರಿ ಶ್ರಮ ವಹಿಸುತ್ತೇನೆ ಮತ್ತು ಕ್ಷೇತ್ರಕ್ಕೆ ಮತ್ತೆ 2 ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಗಳು ಬರಲಿದೆ ಎಂದು ಬಿಜೆಪಿ ಕಾರ್ಯಕರ್ತರ ಸಭೆಯಲ್ಲಿ ರಾಜ್ಯದ ಪೌರಾಡಳಿತ, ರೇಷ್ಮೆ ಹಾಗೂ ತೋಟಗಾರಿಕಾ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ನಾರಾಯಣಗೌಡ ತಿಳಿಸಿದ್ದಾರೆ. ಕೇರ್ಪೇಟೆ ತಾಲೂಕಿನ ಕಿಕ್ಕೇರಿಯ ಕಿಕ್ಕೇರಿ ಪಟ್ಟಣದ KS ನರಸಿಂಹಸ್ವಾಮಿ ಸಮುದಾಯ ಭವನದಲ್ಲಿ ಬಿಜೆಪಿ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಸಚಿವ ನಾರಾಯಣಗೌಡ, ಶಿಕಾರಿಪುರದಂತೆ ಕ್ಷೇತ್ರದ ಅಭಿವೃದ್ಧಿಗೆ ಹಗಲು ರಾತ್ರಿ ಶ್ರಮಿಸುತ್ತೇನೆ ಮತ್ತು ಟೀಕೆ ಟಿಪ್ಪಣಿಯ ಕೆಲ ರಾಜಕಾರಣಿಗಳಿಗೆ ಮುಂದಿನ ದಿನಗಳಲ್ಲಿ ಉತ್ತರ ಸಿಗಲಿದೆ ಎಂದರು. ಹೋಸಾರಿ ಅವರು ಮುಖ್ಯಮಂತ್ರಿಯವರು ಆಗಿದಾಗ 800 ಕೋಟಿ ಹತ್ತತ್ರ ಅನುದಾನವನ್ನು ಈ ತಾಲೂಕಿಗೆ, ಆ ರೀತಿ ಯಾರು ಶಾಸಕರು ಇರಲಿಲ್ಲ, ಆದರೂ ಕೊಟ್ಟಿದ್ದಾರೆ ಪುಣ್ಯಾತ್ಮ ಅವರಿಗೆ ನಾವು ನಮಸ್ಕಾರಗಳನ್ನು ಮಾಡಲೇಬೇಕಾಗ್ತದೆ. ಇನ್ನ ನಮ್ಮ ಅಕ್ಕಿಯವರುಗಳಿಗೆ 23 ಕೋಟಿ ಸೆಂಕ್ಷನ್ ಆಯಿತು ಸರ್, ಮೊನ್ನೆ 8 ಕೆರೆ ಉಳಿದಿತ್ತು, ಆ ಕೆಲಸ ಆಗಿದೆ. ಇನ್ನ ನಮ್ಮ ಪ್ರಭಾಗ ನೇತೃತ್ವದಲ್ಲಿ ನಿಮ್ಮ ನೇತೃತ್ವದಲ್ಲಿ ಕಿಕ್ಕೇರಿ ಹೋಬಳಿಗೆ ಡಿಗ್ರಿ ಕಾಲೇಜು ಸ್ಯಾಂಕ್ಷನ್ ಆಗೋ ಸ್ಟೇಟ್ನಲ್ಲಿದೆ. ಈ ಸಂದರ್ಭದಲ್ಲಿ ಮುಖಂಡರಾದ ಶ್ರೀನಿವಾಸ, ತಮ್ಮಣ್ಣ, ಮಂಜುನಾಥ್, ಅರವಿಂದ್, ಪ್ರವೀಣ್ ಉಪಸ್ಥಿತರಿದ್ದರು. ಅವ್ಯವಸ್ಥೆಯ ಆಗರವಾಗಿರುವ ಮಳವಳ್ಳಿ ತಾಲೂಕಿನ ವಡ್ಡರಹಳ್ಳಿ ಗ್ರಾಮದ ಬಳಿಯ ಕಿತ್ತೂರ ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ತೆರೆಯಲಾಗಿರುವ ಕೋವಿಡ್ ಸೆಂಟರ್ಗೆ ಜಿಲ್ಲಾ ಆರೋಗ್ಯಾಧಿಕಾರಿ ಮಂಚೇಗೌಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕೋವಿಡ್ ಸೆಂಟರ್ನಲ್ಲಿ ಸೋಂಕಿತ ಮಹಿಳೆಯೊಬ್ಬರು ತೀವ್ರ ಅಸ್ವಸ್ಥಗೊಂಡು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಿದ್ದಿದ್ದು
ಸುದ್ದಿ ಮುಟ್ಟಿಸಿದ ಸುಮಾರು 5 ಗಂಟೆಗಳ ನಂತರ ತಡವಾಗಿ ಬಂದ ವೈದ್ಯರು ನಂತರ ಸದರಿ ಮಹಿಳೆಯನ್ನ ಆಸ್ಪತ್ರೆಗೆ ಸಾಗಿಸಿದ್ದರು. ಆರೋಗ್ಯ ಇಲಾಖೆಯವರ ನಿರ್ಲಕ್ಷ್ಯತೆ ವಿರುದ್ಧ ಕೇಂದ್ರದಲ್ಲಿನ ಇತರ ರೋಗಿಗಳು ಪ್ರತಿಭಟನೆ ನಡೆಸಿದರು. ಜೊತೆಗೆ ಕೇಂದ್ರದಲ್ಲಿ ಸರಿಯಾಗಿ ಸಕಾಲಕ್ಕೆ ಆಹಾರ ನೀಡುತ್ತಿಲ್ಲ ಎಂದು ಅದೇ ಕೇಂದ್ರದಲ್ಲಿ ಇರುವ ಬಾಣಂತಿ ಮಹಿಳೆಯೊಬ್ಬಳು ಕಣ್ಣೀರು ಹಾಕಿದರು. ಕೇಂದ್ರಕ್ಕೆ ವೈದ್ಯರು ಭೇಟಿಯನ್ನು ನೀಡುತ್ತಿಲ್ಲ, ಸೋಂಕಿತರ ಆರೋಗ್ಯ ವಿಚಾರಿಸುವವರೇ ದಿಕ್ಕಿಲ್ಲ ಎಂದು ಆರೋಪಿಸಿ ಸೋಂಕಿತರು ಕೇಂದ್ರದ ಮುಂಭಾಗ ಪ್ರತಿಭಟನೆ ನಡೆಸಿದ್ದರು. ಈ ಸುದ್ದಿ ಸ್ವರ್ಣವಾಹಿನಿಯಲ್ಲಿ ವಿಸ್ತೃತವಾಗಿ ಪ್ರಸಾರವಾಗಿತ್ತು. ಈ ಹಿನ್ನೆಲೆಯಲ್ಲಿ ಡಿಎಚ್ ಮಂಚೇಗೌಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಸೋಂಕಿತರ ಜೊತೆ ಸಮಾಲೋಚನೆ ನಡೆಸಿ ಸಮಸ್ಯೆಗಳ ಪರಿಶೀಲನೆ ನಡೆಸಿದ ಅವರು ಅಸ್ವಸ್ಥಗೊಂಡ ಮಹಿಳೆಯನ್ನ ಜಿಲ್ಲಾ ಕೋವಿಡ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದ್ದು ಆಕೆ ಚೇತರಿಸಿಕೊಳ್ಳುತ್ತಿದ್ದಾರೆ, ಆತಂಕ ಬೇಡ ಎಂದು ತಿಳಿಸಿದರು. ಸರಿಯಾಗಿ ಆಹಾರ ವಿತರಣೆಗೆ ಕ್ರಮ ವಹಿಸುವ ಭರವಸೆ ನೀಡಿದ ಅವರು ಯಾವುದೇ ರೀತಿಯ ಸಮಸ್ಯೆ ಉಂಟಾಗದಂತೆ ಕ್ರಮ ವಹಿಸುವ ಭರವಸೆ ನೀಡಿದರು. ಈಗ ಏನು ಕೆಎಸ್ಆರ್ಟಿಸಿನಲ್ಲಿ ಡಿಪೋನಲ್ಲಿ ಐಡೆಂಟಿಫೈ ಮಾಡಿದ್ದೀವಿ, ಎಲ್ಲೂ ನಡೀತಾ ಇದೆ, ಎಲ್ಲರನ್ನು ಅಲ್ಲೇ ಶಿಫ್ಟ್ ಮಾಡಿ ಅಲ್ಲೇ ಒಂದೇ ಕಡೆ, ಜೊತೆಗೆ ಆಸ್ಪತ್ರೆ ಕೂಡ ಹತ್ತಿರ ಆಗುತ್ತೆ, ಅವ್ರಿಗೆ ಎಲ್ಲ ಥರದ ವ್ಯವಸ್ಥೆಯನ್ನು ಮಾಡಲಿಕ್ಕೂ ಅನುಕೂಲ ಆಗುತ್ತೆ ಅಂತ ನಾವೆಲ್ಲ ಡಿಸೈಡ್ ಮಾಡಿದ್ರಿಂದ ನಾಳೆಯಿಂದ ಮೋಸ್ಟ್ಲಿ ಅದು ಪೂರ್ಣ ಪ್ರಮಾಣ ಎಲ್ಲಿಗೆ ಶಿಫ್ಟ್ ಮಾಡಿ ಅಲ್ಲೇ ನಡೆಸ್ತೀವಿ. ಅದರ್ವೈಸ್ ಎಲ್ಲ ಏನು ಫೆಸಿಲಿಟೀಸ್ ಇದೆ, ಡಾಕ್ಟರ್ಸ್ ಡ್ಯೂಟಿ, ಈಗ ಡಾಕ್ಟರ್ಸು ಕೂಡ ತ್ರೀ ಬ್ಯಾಚಸ್ಸಲ್ಲಿ ಕಂಟಿನ್ಯೂಸ್ ಆಗಿ 24/7 ಅಲ್ಲಿ ಡಾಕ್ಟರ್ಸ್ ಕೆಲಸ ಮಾಡ್ತಿದ್ದಾರೆ, ಸ್ಟಾಫ್ನರ್ಸ್ ಕೂಡ ಕೆಲಸ ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಚಂದ್ರಮೌಳಿ, ಡಾಕ್ಟರ್ ವೀರಭದ್ರಪ್ಪ, ಡಾಕ್ಟರ್ ಸಂಜಯ್ ಹಾಜರಿದ್ದರು. ಎಪಿಎಂಸಿ ಕಾಯ್ದೆ, ಭೂ ಸುಧಾರಣೆ ಹಾಗೂ ವಿದ್ಯುತ್ ಖಾಸಗೀಕರಣ ಸರ್ಕಾರದಿಂದ ಅನುಮೋದನೆಗೆ ಮುಂದಾಗಿರುವ ರಾಜ್ಯ ಸರ್ಕಾರದ ಕ್ರಮವನ್ನು ವಿರೋಧಿಸಿ ರಾಜ್ಯದಲ್ಲಿ ನಡೆಯುತ್ತಿರುವ ಕರ್ನಾಟಕ ಬಂದ್ಗೆ ಶ್ರೀರಂಗಪಟ್ಟಣದ ವಿವಿಧ ಸಂಘಟನೆಗಳ ಮುಖಂಡರು ಬಂದ್ ಕರೆಗೆ ಬೆಂಬಲ ನೀಡಿ ಯಶಸ್ವಿಗೊಳಿಸಿದ್ದಾರೆ. ರೈತ ಸಂಘ, ದಲಿತ ಸಂಘ ಸೇರಿದಂತೆ ವಿವಿಧ ಕನ್ನಡಪರ ಸಂಘಟನೆಗಳು ಕೆಆರ್ಎಸ್ ಪಕ್ಷದ ಮುಖಂಡರು ಸೇರಿ ತಾಲೂಕು ಕಚೇರಿಯಿಂದ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆ ನಡೆಸಿದರು. ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ರೈತರ ಕಾರ್ಮಿಕರ ವಿರುದ್ಧದ ಕಾಯ್ದೆಗಳನ್ನು ಸರ್ಕಾರ ಅಧಿವೇಶನದಲ್ಲಿ ವಾಪಸ್ ಪಡೆಯುವಂತೆ ಆಗ್ರಹಿಸಿದರು. ಸ್ವಪ್ರೇರಿತವಾಗಿ ಪಟ್ಟಣದಲ್ಲಿ ಅಂಗಡಿ ಮುಂಗಟ್ಟು ಮುಚ್ಚಿ ವ್ಯಾಪಾರಸ್ಥರು, ವಾಣಿಜ್ಯೋದ್ಯಮಿಗಳು ಬಂದ್ಗೆ ಬೆಂಬಲ ವ್ಯಕ್ತಪಡಿಸಿದರು. ಎಪಿಎಂಸಿ ಕಾಯ್ದೆ ಮತ್ತು ಕಾರ್ಮಿಕ ಕಾಯ್ದೆಯನ್ನ ಇವರು ಸುಗ್ರೀವಾಜ್ಞೆ ಜಾರಿ ಮಾಡಿದ್ದಾರೆ ಮತ್ತು ಕಾರ್ಮಿಕರಿಗೆ ಮಾರಕವಾಗಿರತಕ್ಕಂತ ಕಾಯ್ದೆ ಕೊನೆಯವರೆಗೂ ಬಿಜೆಪಿ ಸರ್ಕಾರಗಳನ್ನ ಕೇಂದ್ರ ಮತ್ತು ರಾಜ್ಯದಲ್ಲಿ ಇಟ್ಟುಕೊಳ್ಳುವವರೆಗೂ ಕೂಡ ನಿರಂತರವಾದ ಹೋರಾಟ ಇಟ್ಕೊಳ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಮುಖಂಡರಾದ ಮಂಜೇಶ್ಗೌಡ, ಸ್ವಾಮಿಗೌಡ, ಕೃಷ್ಣೇಗೌಡ, ಕುಬೇರಪ್ಪ, ಪ್ರಿಯಾ ರಮೇಶ್ ಸೇರಿದಂತೆ ಇತರ ಮುಖಂಡರು ಹಾಜರಿದ್ದರು. ಭೂ ಸುಧಾರಣಾ ಕಾಯ್ದೆ ಹಾಗೂ ಎಪಿಎಂಸಿ ಕಾಯ್ದೆಗೆ ತಿದ್ದುಪಡಿ ತರಲು ಹೊರಟಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ರೈತಪರ ಸಂಘಟನೆಗಳು ಕರೆ ನೀಡಲಾಗಿದ್ದಂತಹ ಕರ್ನಾಟಕ ಬಂದ್ ಮಳವಳಿಯಲ್ಲಿ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ. ಪಟ್ಟಣದ ಎಲ್ಲಾ ಅಂಗಡಿ ಮುಂಗಟ್ಟುಗಳು, ವಾಣಿಜ್ಯ ಸಂಸ್ಥೆಗಳು, ಹೋಟೆಲ್ಗಳು ಸಂಪೂರ್ಣವಾಗಿ ಮುಚ್ಚಿದ್ದವು. ವಾಹನ ಸಂಚಾರ ವಿರಳವಾಗಿತ್ತು. ಅಲ್ಲೊಂದು ಇಲ್ಲೊಂದು ತೆರೆದಿದ್ದ ಅಂಗಡಿ ಮುಂಗಟ್ಟುಗಳನ್ನು ಪ್ರತಿಭಟನಾಕಾರರು ಮುಚ್ಚಿಸಿದ್ದರು. ಮತ್ತೊಂದೆಡೆ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿದ ಪ್ರತಿಭಟನಾಕಾರರು ದಾರಿಯುದ್ದಕ್ಕೂ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ರೈತಪರ ಸಂಘಟನೆಗಳು ಕರೆ ನೀಡಿದ್ದ ಬಂದ್ಗೆ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಸಹ ಬೆಂಬಲ ಸೂಚಿಸಿದ್ದರಲ್ಲದೆ ಮೆರವಣಿಗೆಯಲ್ಲೂ ಸಹ ಪಾಲ್ಗೊಂಡಿದ್ದರು. ಶಾಸಕರಾದ ಡಾ ಕೆ ಅನ್ನದಾನಿ ಮಾತನಾಡಿ, ರಾಜ್ಯದ ಎಲ್ಲಾ ರೈತರು ಕನ್ನಡಪರ ಸಂಘಟನೆಗಳ ಎಲ್ಲ ಪ್ರತಿಪಕ್ಷಗಳ ತೀವ್ರ ವಿರೋಧವನ್ನು ಲೆಕ್ಕಿಸದೆ ಭೂ ಸುಧಾರಣಾ ಕಾಯ್ದೆ ಹಾಗೂ ಎಪಿಎಂಸಿ ಕಾಯ್ದೆಗಳಿಗೆ ತಿದ್ದುಪಡಿ ತಂದು ಜಾರಿ ಮಾಡುವ ಮೂಲಕ ರೈತ ವರ್ಗವನ್ನು ನಿರ್ನಾಮ ಮಾಡಿ ಕಾರ್ಪೊರೇಟ್ ಕಂಪನಿಗಳಿಗೆ ಕೃಷಿ ಭೂಮಿ ಮತ್ತು ಕೃಷಿ ಮಾರುಕಟ್ಟೆಯನ್ನು ಒಪ್ಪಿಸಿ ತಾನು ಶ್ರೀಮಂತ ಕಾರ್ಪೊರೇಟ್ ಕಂಪನಿಗಳ ಉದ್ಧಾರಕ ಎಂಬುದನ್ನು ಕೇಂದ್ರ ಹಾಗೂ ರಾಜ್ಯದಲ್ಲಿನ ಬಿಜೆಪಿ ಸರ್ಕಾರ ಸಾಬೀತುಪಡಿಸಿದೆ ಎಂದು ವಾಗ್ದಾಳಿ ನಡೆಸಿದರು. ನಾನು ಶಾಸಕನಾಗಿದ್ದೇನೆ, ವಿರೋಧ ಪಕ್ಷದ ಶಾಸಕನಾಗಿದ್ದೇನೆ. ನಾನು ಈ ತಾಲೂಕಿನಲ್ಲಿ ನಿರಂತರವಾಗಿ ಇವತ್ತು ಹೋರಾಟಕ್ಕೆ ಇಳಿಬೇಕಾಗ್ತದೆ ಅಂತಕ್ಕಂಥ ನನ್ನ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ. ನಾನು ಇಲ್ಲ, ಯಾಕೆಂದ್ರೆ ರೈತರಿಗೆ ವಿರೋಧವಾಗಿರ್ತಕ್ಕಂತ ಈ ಕಾಯ್ದೆ, ದಲಿತರಿಗೆ ಹಿಂದುಳಿದವರಿಗೆ ವಿರೋಧವಾಗಿರ್ತಕ್ಕಂತ ಈ ಕಾಯ್ದೆಯನ್ನ ನೀವು ಕೂಡ ವಾಪಸ್ ಪಡೆದೇ ಇದ್ರೆ ಮುಂದಿನ ಪರಿಣಾಮವನ್ನ ನೀವು ಎದುರಿಸಬೇಕಾಗ್ತದೆ. ಪ್ರತಿಭಟನೆಯಲ್ಲಿ ಭರತ್ ರಾಜ್, ದೇವರಾಜು, ಯಳವೇಗೌಡ, ಮಲ್ಲೇಗೌಡ, ನಂದಕುಮಾರ್, ಸುಂದರ್ ರಾಜ್, ರಾಮಕೃಷ್ಣ, ಮೆಹಬೂಬ್ ಪಾಷಾ, ನೂರುಲ್ಲಾ ಮತ್ತಿತರರು ಪಾಲ್ಗೊಂಡಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಂಡ್ಯ ಜಿಲ್ಲೆಯಲ್ಲಿ ಮೊಳಗಿದ ರೈತರ ಕ್ರಾಂತಿ ಕಹಳೆ, ಸರ್ಕಾರದ ವಿರುದ್ಧದ ಸಿಟ್ಟಿಗೆ ಅಭೂತಪೂರ್ವ ಬೆಂಬಲ, ಎಲ್ಲೆಡೆ ಪೊಲೀಸ್ ಸರ್ಪಗಾವಲು. ಬಂದ್ನಲ್ಲೂ ರಾಜಕೀಯ ನೀತಿ ಉಲ್ಬಣ, ಅಲ್ಲೊಂದು ಉರುಳು ಸೇವೆ, ಮತ್ತೊಂದು ಬೈಕ್ ರ್ಯಾಲಿ, ಸಕ್ಕರನಾಡಲ್ಲಿ ಯಾಕಿಲ್ಲ ಒಗ್ಗಟ್ಟಿನ ಸೂತ್ರ.
ನಾಗಮಂಗಲದಲ್ಲಿ ಟುಸ್ಸಾದ ಬಂದ್, ವ್ಯಾಪಾರ ವಹಿವಾಟು ಮಾಮೂಲು, ಮಂಡ್ಯದಲ್ಲಿ ವರ್ತಕರಿಗೆ ತಟ್ಟದ ಬಂದ್ ಬಿಸಿ. ಕರಾವಳಿ ಒಕ್ಕೂಟದಿಂದ ಶಿಕ್ಷಕರ ದಿನಾಚರಣೆ, ಡಾಕ್ಟರ್ ಶ್ರೀನಿವಾಸ ಶೆಟ್ಟರ ಎರಡು ಕೃತಿಗಳು ಬಿಡುಗಡೆ, ಸಾಹಿತ್ಯ ಕ್ಷೇತ್ರದ ಬಗ್ಗೆ ಮಹೇಶ್ ಜೋಶಿ ಪ್ರಶಂಸೆ. ಬಡಜನರ ಮನೆಗೆದ್ದ ದಕ್ಷ ವೈದ್ಯ, ವರ್ಗಾವಣೆ ಬೇಡಿ ಎಂದು ಹೋಗಿರದ ನಾಗರಿಕರು, ವೈದ್ಯ ಲೋಕದಲ್ಲಿ ಇಂಥವರು ಇರ್ತಾರಾ? ಐನಾತಿ ಬೈಕಳ್ಳರ ಬಂಧನ, ಕದೀಮರ ಎಡಮುರಿ ಕಟ್ಟಿ ಬಂಧಿಸಿದ ಪೊಲೀಸರು, ಆರೋಪಿಗಳು ನ್ಯಾಯಾಂಗ ಬಂಧನಕ್ಕೆ. ಭಗತ್ ಕ್ರಾಂತಿ ಪಡೆ ವತಿಯಿಂದ ರಕ್ತದಾನ ಶಿಬಿರ, ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಿದ ನಾಗರಿಕರು, ರಕ್ತದಾನದ ಮಹತ್ವಕ್ಕೆ ಉತ್ತಮ ಕಾರ್ಯ. ಇದಿಷ್ಟು ಇವತ್ತಿನ ಸುದ್ದಿಗಳು. ಸೊನ್ನ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ.